ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಡಿಸ್ಕಸ್ ಮಾಡೋಣ. ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರುವಂಥ ಟೆಲಿಗ್ರಾಮ್ ಲಿಂಕಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂಥ ಸ್ಲೈಡ್ಸ್ಗಳ PDF ನಿಮಗೆ ದೊರಕುತ್ತೆ. ಮೊದಲನೇ ಆರ್ಟಿಕಲ್ ಮೇಕೆದಾಟು ಪ್ರಾಜೆಕ್ಟಿನ ಬಗ್ಗೆ. ಈಗ ಸದ್ಯಕ್ಕೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇಶ್ಯೂ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಇದಾಗಿದೆ. ಅದರ ಬಗ್ಗೆನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ತರ್ತಾ ಇರೋದು ಕಾವೇರಿ ನದಿಯ ಮೇಲೆ. ಕಾವೇರಿ ನದಿಯ ಜೊತೆಗೆ ಅದರ ಟ್ರಿಬ್ಯೂಟರಿಯೇ ಆಗಿರುವಂತಹ ಅರ್ಕಾವತಿ ನದಿ ಬಂದು ಸೇರುವಂತ ಕನ್ಫ್ಲೇಸ್ ಸಂಗಮ ಸ್ಥಳದಲ್ಲೇ ಈ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ತರ್ತಾ ಇರೋದು. ಮೇಕೆದಾಟು ಪ್ರಾಜೆಕ್ಟ್ ಅನ್ನ ಕರ್ನಾಟಕ ಗವರ್ನಮೆಂಟ್ ಹೇಳ್ತಾ ಇದೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೋಸ್ಕರ, ಬೆಂಗಳೂರಿಗೆ ಕುಡಿಯುವ ನೀರಿನ ಸರಬರಾಜನ್ನ ಮಾಡ್ಲಿಕ್ಕೋಸ್ಕರ ಮತ್ತು ಹೈಡ್ರಲ್ ಎನರ್ಜಿಯನ್ನ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನ ತರ್ತಾ ಇದೀವಿ ಅಂತ ಕರ್ನಾಟಕ ಹೇಳ್ತಾ ಇದೆ. ಆದರೆ ಈ ಪ್ರಾಜೆಕ್ಟು ಕಾವೇರಿ ನದಿಯ ಮೇಲೆ ಇರೋದ್ರಿಂದ ತಮಿಳುನಾಡು ಸರ್ಕಾರ ಇದನ್ನ ಅಪೋಸ್ ಮಾಡ್ತಾ ಇದೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಕಡಿದಾದ ಕಣಿವೆಯ ಮುಖಾಂತರವಾಗಿ ಕಾವೇರಿ ನದಿ ಇಲ್ಲಿ ಹರಿತಾ ಇದೆ ಅಂತ. ಈ ಕಡಿದಾದ ಕಣಿವೆಯಲ್ಲಿ ಹರಿತಾ ಇರುವಂತಹ ಕಾವೇರಿ ನದಿಯ ನೀರನ್ನ ಬಳಕೆ ಮಾಡಿಕೊಂಡು ಹೈಡ್ರಲ್ ಎನರ್ಜಿಯನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಈ ಮೇಕೆದಾಟು ಪ್ರಾಜೆಕ್ಟ್ ಅಲ್ಲಿ ಪ್ಲಾನ್ಸ್ ಗಳು ಇದಾವೆ. ಆದರೆ ಈಗ ಸದ್ಯಕ್ಕೆ ಈ ಪ್ರಾಜೆಕ್ಟು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಿನ ಅಪ್ರೂವಲ್ ಗೆ ಕಾಯ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಈ ಪ್ರಾಜೆಕ್ಟ್ ಅನ್ನ ತರ್ತಾ ಇರುವಂತಹ ಏರಿಯಾದಲ್ಲಿ ಈ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ತಂದಿದ್ದೆ ಆದ್ರೆ ಈ ಏರಿಯಾದಲ್ಲಿ ಇರುವಂತಹ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ವೈಲ್ಡ್ ಲೈಫ್ ಸ್ಯಾಂಚುರಿಯ 63% ಆಫ್ ದಿ ಫಾರೆಸ್ಟ್ ಏರಿಯಾ ಸಬ್ಮರ್ಜ್ ಆಗುವಂತಹ ಸಾಧ್ಯತೆ ಇದೆ. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಯ ಅರಣ್ಯ ಪ್ರದೇಶದಲ್ಲಿ 63% ಅರಣ್ಯ ಪ್ರದೇಶ ಮುಳುಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಒಪ್ಪಿಗೆಯನ್ನು ಕೊಡಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ಕಾವೇರಿ ನದಿಯ ಮೇಲೆ ಬರ್ತಾ ಇರುವಂತಹ ಈ ಮೇಕೆದಾಟು ಪ್ರಾಜೆಕ್ಟ್ ಪೆಂಡಿಂಗ್ ಅಲ್ಲಿ ಇದೆ, ಅಪ್ರೂವಲ್ ಸ್ಟೇಜ್ ಅಲ್ಲೇ ಇದೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೇಕೆದಾಟು ಪ್ರಾಜೆಕ್ಟ್ ಬರ್ತಾ ಇರೋದು ಕಾವೇರಿ ನದಿಯ ಮೇಲೆ. ಕಾವೇರಿ ನದಿಗೆ ತನ್ನ ಉಪನದಿಯಾಗಿರುವಂತಹ ಅರ್ಕಾವತಿ ನದಿ ಬಂದು ಸೇರುವಂತಹ ಸಂಗಮ ಸ್ಥಳದಲ್ಲಿ ಈ ಪ್ರಾಜೆಕ್ಟ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಆರ್ಟಿಕಲ್ ಅನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಅದೇನು ಅಂತಂದ್ರೆ, ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸಿರೀಸ್ ಒಂದನ್ನು ತರ್ತಾ ಇದ್ದೀವಿ, ಲಾ ಎಕ್ಸ್ ಪ್ರೋ ಅಂತ ಟೆಸ್ಟ್ ಸಿರೀಸ್. ಅದರ ಜೊತೆಗೆ ನೆಕ್ಸ್ಟ್ ಇಯರ್ ಅಂದ್ರೆ 2021-22 ಪ್ರಿಪರೇಷನ್ ಅನ್ನ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಅನ್ನ ಕೂಡ ಶುರು ಮಾಡ್ತಾ ಇದ್ದೀವಿ. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತಹ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಈಗ ಸದ್ಯಕ್ಕೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇನ್ನೂ ಇಂಪ್ಲಿಮೆಂಟೇಷನ್ ಗೆ ಬಂದಿಲ್ಲ. ಹಾಗಿದ್ದು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಇದನ್ನ ಇಂಪ್ಲಿಮೆಂಟೇಷನ್ ಗೆ ತರುವ ರೀತಿಯಲ್ಲಿ ಇರುವಂತಹ ಒಂದು ನೋಟಿಫಿಕೇಶನ್ ನ ಕೊಟ್ಟಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸಿಟಿಜನ್ಶಿಪ್ ಅಥವಾ ಪೌರತ್ವ ಅನ್ನೋದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಇರುವಂತಹ ವಿಷಯ ಆಗಿದೆ. ಅಂದ್ರೆ 7th ಶೆಡ್ಯೂಲ್ ಅಲ್ಲಿ, ನಮ್ಮ ಸಂವಿಧಾನದ 7th ಶೆಡ್ಯೂಲ್ ಅಲ್ಲಿ ಇರುವಂತಹ ಮೂರು ಲಿಸ್ಟ್ ಗಳಲ್ಲಿ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್, ಈ ಮೂರು ಲಿಸ್ಟ್ ಗಳಲ್ಲಿ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಸಿಟಿಜನ್ಶಿಪ್ ಆಗಿದೆ. ಅಂದ್ರೆ ಸೆಂಟರ್ ಗೆ ಮಾತ್ರನೇ ಪವರ್ ಇರೋದು. ಆದ್ದರಿಂದ ಪಾರ್ಲಿಮೆಂಟ್ ತಂದಿರುವಂತಹ ಸಿಟಿಜನ್ಶಿಪ್ ಆಕ್ಟ್ 1955 ಈ ಒಂದು ಸಿಟಿಜನ್ಶಿಪ್ ನ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡುತ್ತೆ. ನಮ್ಮ ದೇಶದ ಪೌರತ್ವವನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು, ಯಾವ ರೀತಿಯಾಗಿ ಪೌರತ್ವವನ್ನ ಒಬ್ಬ ಪರ್ಸನ್ ಕಳ್ಕೊಳ್ತಾರೆ, ಈ ರೀತಿಯಾಗಿ ಎಲ್ಲ ವಿಷಯವನ್ನ ಡಿಸ್ಕಸ್ ಮಾಡುತ್ತೆ ಈ ಕಾಯ್ದೆ. ಈಗ ಸಿಟಿಜನ್ಶಿಪ್ ಅನ್ನ ಪಡ್ಕೊಳ್ಳೋದ್ರ ಬಗ್ಗೆ ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಮಾತಾಡ್ತಾ ಇರೋದು. ಪಡ್ಕೊಳ್ಳೋದು ಅಂತಂದ್ರೆ, ಈ ಸಿಟಿಜನ್ಶಿಪ್ ಆಕ್ಟ್ ಹೇಳುತ್ತೆ ಬೈ ಬರ್ತ್ ಪಡ್ಕೊಳ್ಬಹುದು. ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಾನು ಈ ದೇಶದ ಪೌರ, ಆ ರೀತಿಯಾಗಿ ಬೈ ಬರ್ತ್ ಸಿಟಿಜನ್ಶಿಪ್ ಸಿಗುತ್ತೆ. ನಂತರ ಬೈ ಡಿಸೆಂಟ್ ಅಂತಂದ್ರೆ ಇಂಡಿಯನ್ ಪೇರೆಂಟ್ಸ್ಗೆ, ತಂದೆ ಅಥವಾ ತಾಯಿ ಇಂಡಿಯನ್ ಆಗಿದ್ದು ಬೇರೆ ದೇಶದಲ್ಲಿ ಆ ಮಗು ಜನಿಸಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಆ ಮಗುಗೆ ನಾವು ಪೌರತ್ವವನ್ನ ಕೊಡ್ತೀವಿ. ಇನ್ ಕೇಸ್ ಆ ಮಗುವಿನ ಜನನದ ಬಗ್ಗೆ ಇಂಡಿಯನ್ ಎಂಬಸಿಗೆ ಇನ್ಫಾರ್ಮೇಶನ್ ನ ಕೊಟ್ಟಿದೆ ಆದ್ರೆ ಇದನ್ನ ನಾವು ಸಿಟಿಜನ್ಶಿಪ್ ಬೈ ಡಿಸೆಂಟ್ ಅಂತ ಕರಿತೀವಿ. ನಂತರ ರಿಜಿಸ್ಟ್ರೇಷನ್ ನ ಮುಖಾಂತರವಾಗಿ, ನಂತರ ನ್ಯಾಚುರಲೈಸೇಷನ್ ನ ಮುಖಾಂತರವಾಗಿ. ಇಲ್ಲಿ ನಮಗೆ ಡಿಸ್ಕಷನ್ಗೆ ನ್ಯಾಚುರಲೈಸೇಷನ್ ಮತ್ತು ರಿಜಿಸ್ಟ್ರೇಷನ್ ಬೇಕಾಗಿರೋದು. ಈ ಎರಡೂ ಪ್ರೋಸೆಸ್ ಗಳನ್ನ ಈಗ ನಮ್ಮ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕೂಡ ಮಾತಾಡ್ತಾ ಇದೆ. ಆದರೆ ಈ ಅಮೆಂಡ್ಮೆಂಟ್ ಆಕ್ಟ್ ಇನ್ನೂ ಇಂಪ್ಲಿಮೆಂಟೇಷನ್ ಗೆ ಬಂದಿಲ್ಲ. ಈಗಾಗಲೇ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಸಿಟಿಜನ್ಶಿಪ್ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ತನ್ನ ಪವರ್ಸ್ ಅನ್ನ ಸ್ಟೇಟ್ ಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಅಥಾರಿಟಿಗಳಿಗೆ ಕೊಡ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದ್ರೆ ಕೇಂದ್ರ ಸರ್ಕಾರ ಸಿಟಿಜನ್ಶಿಪ್ನ ವಿಷಯದಲ್ಲಿ ಇರುವಂತಹ ಪವರ್ಸ್ ಗಳನ್ನ ಯಾರಿಗೆ ಬೇಕಾದರೂ ಡೆಲಿಗೇಟ್ ಮಾಡಬಹುದು, ಸ್ಟೇಟ್ ಗಳಿಗಾದರೂ ಆ ಪವರ್ ಅನ್ನ ಕೊಡಬಹುದು ತಾನೇ ತನ್ನ ಕಡೆಯಿಂದ, ಅಥವಾ ಡಿಸ್ಟ್ರಿಕ್ಟ್ ಅಥಾರಿಟಿಗಾದರೂ ಕೊಡಬಹುದು. ಅದನ್ನೇ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು. ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಪವರ್ ಅನ್ನ 5 ರಾಜ್ಯಗಳಲ್ಲಿ, ಗುಜರಾತ್, ಛತ್ತೀಸ್ಗಢ,
ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ ಈ 5 ರಾಜ್ಯಗಳಲ್ಲಿ 13 ಡಿಸ್ಟ್ರಿಕ್ಟ್ಗಳಿಗೆ, ಡಿಸ್ಟ್ರಿಕ್ಟ್ ಅಥಾರಿಟಿಗಳಿಗೆ ಈ ಪವರ್ ಅನ್ನ ಕೊಡ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ನೋಟಿಫಿಕೇಶನ್ ನ ಯಾಕೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಗೆ ಲಿಂಕ್ ಮಾಡಿರೋದು ಅಂತಂದ್ರೆ, ಈ ನೋಟಿಫಿಕೇಶನ್ ನ ಮುಖಾಂತರವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳ್ತಾ ಇದೆ, ಈ 5 ರಾಜ್ಯಗಳಲ್ಲಿ ಈ 13 ಡಿಸ್ಟ್ರಿಕ್ಟ್ಗಳಲ್ಲಿ 3 ದೇಶಗಳಿಂದ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಬಂದಿರುವಂತಹ ನಾನ್ ಮುಸ್ಲಿಂ ಗೆ ಸಿಟಿಜನ್ಶಿಪ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾತಾಡ್ತಾ ಇದೆ. ಇಲ್ಲಿ ನಾನ್ ಮುಸ್ಲಿಂ ಅಥವಾ ಮುಸ್ಲಿಮೇತರ ಸಮುದಾಯಗಳು ಅಂತ ಹೇಳ್ತಾ ಇರಬೇಕಾದ್ರೆ ಲಿಸ್ಟ್ ಅಲ್ಲಿ ಇರುವಂತಹ ಸಮುದಾಯಗಳು ಯಾವ್ಯಾವು ಅಂತಂದ್ರೆ, ಹಿಂದೂ, ಬುದ್ಧಿಸಂ, ಜೈನಿಸಂ, ಸಿಖ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್, ಈ 6 ಸಮುದಾಯಗಳು ಬರೋದು. ಈ 6 ಸಮುದಾಯಗಳ ಬಗ್ಗೆ, ಈ 3 ದೇಶಗಳ ಬಗ್ಗೆ ನಮಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕೂಡ ಮಾತಾಡುತ್ತೆ. ಈ ಆಕ್ಟಿನ ಪ್ರಕಾರ ಈ 3 ದೇಶಗಳಿಂದ ಈ 6 ಸಮುದಾಯಗಳಿಗೆ ಬಿಲಾಂಗ್ ಆಗಿರುವಂತಹ ಜನತೆ ಏನಾದರೂ ಇಂಡಿಯಾಕ್ಕೆ 2014 ಡಿಸೆಂಬರ್ಗಿಂತ ಮುಂಚೆ ಮೈಗ್ರೆಂಟ್ಸ್ ಆಗಿ ಬಂದಿದ್ದೆ ಆದ್ರೆ ಅವರನ್ನ ಯಾರನ್ನೂ ನಾವು ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳುತ್ತೆ ಈ ತಿದ್ದುಪಡಿ. ಆದರೆ ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಅದೇನು ಅಂತಂದ್ರೆ ಈ 3 ದೇಶಗಳಿಂದ ಬಂದಿರುವಂತಹ ಈ 6 ಸಮುದಾಯದ ಜನತೆ ಇಂಡಿಯಾದಲ್ಲಿ 2 ಸ್ಥಳಗಳಲ್ಲಿ ನೆಲೆಸಿರಬಾರದು. 2 ಸ್ಥಳಗಳಲ್ಲಿ ನೆಲೆಸಿರುವಂತಹ ಮೈಗ್ರೆಂಟ್ಸ್ಗೆ ಈ ಒಂದು ಆಕ್ಟಿನ ಅಡಿಯಲ್ಲಿ ಈ ವಿಶೇಷವಾದಂತಹ ಪ್ರಾವಿಷನ್ ಏನಿದೆ ಅದು ಅಪ್ಲಿಕಬಲ್ ಆಗೋದಿಲ್ಲ. ಈ 2 ಸ್ಥಳಗಳು ಯಾವ್ಯಾವು ಅಂತ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನಪಿಟ್ಕೊಳ್ಬೇಕು. ಈ 2 ಸ್ಥಳಗಳು ಯಾವ್ಯಾವು ಅಂತಂದ್ರೆ, ಒಂದು, ಯಾವ ರಾಜ್ಯಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆ ಇದೆಯೋ ಆ ರಾಜ್ಯಗಳಲ್ಲಿ ನೆಲೆಸಿರಬಾರದು. ಎರಡನೆಯದಾಗಿ, 6th ಶೆಡ್ಯೂಲ್ ಏರಿಯಾಗಳಲ್ಲಿ ನೆಲೆಸಿರುವಂತಹ ಈ ಮೈಗ್ರೆಂಟ್ಸ್ಗಳಿಗೆ ಈ ವಿಶೇಷವಾದಂತಹ ಪ್ರಾವಿಷನ್ ಅಪ್ಲಿಕಬಲ್ ಆಗೋದಿಲ್ಲ. ಇನ್ನರ್ ಲೈನ್ ಪರ್ಮಿಟ್ ಇರುವಂತಹ ರಾಜ್ಯಗಳು ಯಾವ್ಯಾವು ಅಂತಂದ್ರೆ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ಜೊತೆಗೆ ಈಗ ನಾವು ಮಣಿಪುರ್ಗೆ ಕೂಡ ಕೊಟ್ಟಿದ್ದೀವಿ. ಸೊ ಈ 4 ರಾಜ್ಯಗಳಲ್ಲಿ ನೆಲೆಸಿರುವಂತ ಈ 3 ದೇಶಗಳಿಂದ ಬಂದಿರುವಂತಹ ಈ 6 ಸಮುದಾಯದ ಜನತೆಗೆ ಈಗ ತಂದಿರುವಂತಹ ಹೊಸ ತಿದ್ದುಪಡಿ ಅಡಿಯಲ್ಲಿರುವಂತಹ ವಿಶೇಷವಾದಂತಹ ಪ್ರಾವಿಷನ್ಸ್ ಅಪ್ಲಿಕಬಲ್ ಆಗೋದಿಲ್ಲ. ನಂತರ 6th ಶೆಡ್ಯೂಲ್ಡ್ ಏರಿಯಾಗಳನ್ನು ಹೊಂದಿರುವಂತಹ ರಾಜ್ಯಗಳು ಅಂದ್ರೆ ಅಸ್ಸಾಂ, ಮಿಜೋರಾಂ, ಮೇಘಾಲಯ ಮತ್ತು ತ್ರಿಪುರ. ಈ 4 ರಾಜ್ಯಗಳಲ್ಲಿರುವಂತಹ 6th ಶೆಡ್ಯೂಲ್ಡ್ ಏರಿಯಾಗಳಲ್ಲಿ ನೆಲೆಸಿರುವಂತಹ ಮೈಗ್ರೆಂಟ್ಸ್ಗೆ ಈ ವಿಶೇಷವಾದಂತಹ ಪ್ರಾವಿಷನ್ಸ್ಗಳು ಅಪ್ಲಿಕಬಲ್ ಆಗೋದಿಲ್ಲ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂಥ ಡಿಸ್ಕಷನ್. ಇಲ್ಲಿ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸಿಟಿಜನ್ಶಿಪ್ ಅನ್ನೋದು ಸೆಂಟ್ರಲ್ ಲಿಸ್ಟಲ್ಲಿ ಇರುವಂತಹ ಸಬ್ಜೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಈಗಾಗಲೇ ಸಿಟಿಜನ್ಶಿಪ್ ಆಕ್ಟ್ 1955 ಇದೆ. ಈ ಒಂದು ಆಕ್ಟಿನ ಅಡಿಯಲ್ಲಿ ಸಿಟಿಜನ್ಶಿಪ್ ಅನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅದರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಯಾವ ರೀತಿಯಾಗಿ ನಾವು ನಮ್ಮ ಸಿಟಿಜನ್ಶಿಪ್ ಅನ್ನ, ಪೌರತ್ವವನ್ನು ಕಳೆದುಕೊಳ್ತೀವಿ ಅದರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ಈಗ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಇದು ಇನ್ನೂ ಇಂಪ್ಲಿಮೆಂಟೇಷನ್ಗೆ ಬಂದಿಲ್ಲ. ಇಂಪ್ಲಿಮೆಂಟೇಷನ್ಗೆ ಬಂದಾಗ ಇನ್ನೂ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈಗ ಸದ್ಯಕ್ಕೆ COVID-19 ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ತರಗತಿಗಳು ನಡೆಯದೇ ಇರುವ ಕಾರಣದಿಂದಾಗಿ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನು ಕೂಡ ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈಗ ಸದ್ಯಕ್ಕೆ ಹೇಳ್ತಾ ಇದೆ ಈ ಮಿಡ್ ಡೇ ಮೀಲ್ ಸ್ಕೀಮ್ ಅಲ್ಲಿ ಕುಕ್ಕಿಂಗ್ ಕಾಸ್ಟ್ ಏನಿದೆ, ಅಡುಗೆಯನ್ನು ಮಾಡುವಂತ ಖರ್ಚು ಏನಿದೆ ಅದನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮುಖಾಂತರವಾಗಿ ಸ್ಟೂಡೆಂಟ್ಗಳಿಗೆ ಕೊಡಬೇಕು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ PIB ಅಲ್ಲಿ ಬಂದಿರುವಂತಹ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಬಾರಿ ನಾವು ಮಿಡ್ ಡೇ ಮೀಲ್ ಸ್ಕೀಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೆಂಟ್ರಲ್ ಗವರ್ನಮೆಂಟು ತನ್ನ ಶೇರ್ ಅನ್ನ ಕೊಡುತ್ತೆ, ಸ್ಟೇಟ್ ಗವರ್ನಮೆಂಟ್ಗಳು ತಮ್ಮ ಶೇರ್ ಅನ್ನ ಕೊಡ್ತವೆ. 1995 ನಾವು ಲಾಂಚ್ ಮಾಡ್ತೀವಿ ಈ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ. ಇವತ್ತು ಈ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನ ಹೇಳ್ತಾರೆ ಇಡೀ ಪ್ರಪಂಚದಲ್ಲೇ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ಗೋಸ್ಕರ, ಅಂತಂದ್ರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಆ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳಿಗೆ ಫೀಡಿಂಗ್ ಅನ್ನ ಮಾಡ್ತಾ ಇರುವಂತಹ ಅತಿ ದೊಡ್ಡ ಪ್ರೋಗ್ರಾಂ ಇದು ಅನ್ನುವಂತಹ ಹೆಸರನ್ನ ಕೂಡ ಪಡ್ಕೊಂಡಿದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಂ ಇದಾಗಿದೆ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ನ ನಿಟ್ಟಿನಲ್ಲಿ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಒಂದು ಸ್ಕೀಮಿನ ಉದ್ದೇಶಗಳನ್ನ ಲಿಸ್ಟ್ ಮಾಡಿ ಕೊಡುತ್ತೆ ಮಿನಿಸ್ಟ್ರಿ. ಆ ಲಿಸ್ಟ್ ಅಲ್ಲಿ ಇರುವಂತಹ ಮೊದಲನೇ ಪಾಯಿಂಟ್ ಅಂತಂದ್ರೆ ಹಂಗರ್ ಮತ್ತು ಮಾಲ್ ನ್ಯೂಟ್ರಿಷನ್ ನ ಅಡ್ರೆಸ್ ಮಾಡೋದು, ಹಸಿವೆ ಮತ್ತು ಅಪೌಷ್ಟಿಕತೆಯನ್ನ ಅಡ್ರೆಸ್ ಮಾಡೋದು. ಅದಕ್ಕೋಸ್ಕರ ಮಿನಿಸ್ಟ್ರಿ ಈ ಒಂದು ಸ್ಕೀಮಿನ ಅಡಿಯಲ್ಲಿ ಪ್ರತಿಯೊಂದು ಮಗುವಿಗೂ ಎಷ್ಟು ಪೌಷ್ಟಿಕಾಂಶ ದೊರಕಬೇಕು ಈ ಒಂದು ಸ್ಕೀಮಿನ ಅಡಿಯಲ್ಲಿ ಅನ್ನೋದ್ರ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಅನ್ನ ಕೂಡ ಸೆಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ 1-5 ತರಗತಿಯಲ್ಲಿರುವಂತಹ ಪ್ರತಿ ಮಗುವಿಗೆ 450 ಕೆಲೋರೀಸ್ ಮತ್ತು 12 grams ಆಫ್ ಪ್ರೋಟೀನ್ ಅನ್ನ ದೊರಕುವ ರೀತಿಯಲ್ಲಿ ಮಿಡ್ ಡೇ ಮೀಲ್ ಇರಬೇಕು. ಅದೇ ರೀತಿಯಾಗಿ 6-8 ತರಗತಿಯಲ್ಲಿರುವಂತಹ ಮಕ್ಕಳಿಗೆ 700 ಕ್ಯಾಲೋರೀಸ್ ಎನರ್ಜಿ ಮತ್ತು 20 grams ಪ್ರೋಟೀನ್ ಇರುವಂತಹ ಆಹಾರವನ್ನು ನಾವು ಕೊಡಬೇಕು ಅನ್ನುವಂಥ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದೆ. ಅಂದ್ರೆ ಈ ಸ್ಕೀಮಿನ ಮುಖಾಂತರವಾಗಿ ನಾವು ಮಕ್ಕಳಲ್ಲಿ ಹಸಿವೆ ಮತ್ತು ಅಪೌಷ್ಟಿಕತೆ ಇದನ್ನ ಅಡ್ರೆಸ್ ಮಾಡ್ತಾ ಇದೀವಿ. ನಂತರ ಮಕ್ಕಳು ಶಾಲೆಯಲ್ಲಿ ಎನ್ರೋಲ್ಮೆಂಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ, ಅಟೆಂಡೆನ್ಸ್ ಅನ್ನ ಜಾಸ್ತಿ ಆಗ್ಲಿ ಅನ್ನುವ ಕಾರಣ ಕೂಡ ಇದೆ. ನಂತರ ಸೋಷಿಯಲೈಸೇಷನ್ ಅಮಾಂಗ್ ಕ್ಯಾಸ್ಟ್, ಈ ಒಂದು ಆಪ್ಷನ್ ಅನ್ನ ಕ್ವೆಶನ್
ಒರಿಜಿನಲ್ಲಿ ಕೊಟ್ಟಿದೆ ಆದರೆ ನಿಮಗೆ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಜಾತಿಗಳ ನಡುವೆ ಇರುವಂತಹ ಅಂತರವನ್ನ ಕಡಿಮೆ ಮಾಡುದು, ಅದಕ್ಕೋಸ್ಕರ ಸೋಷಿಯಲೈಸೇಷನ್ ನ ಜಾಸ್ತಿ ಮಾಡುದು, ಅದು ಕೂಡ ಒಂದು ಉದ್ದೇಶ ಆಗಿದೆ ಮಿಡ್ ಡೇ ಮೀಲ್ ಸ್ಕೀಮ್ ನಲ್ಲಿ. ಯಾಕೆಂತಂದ್ರೆ ಮಿಡ್ ಡೇ ಮೀಲ್ ಅಲ್ಲಿ ಊಟವನ್ನ ಬಡಿಸ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾತಿಯ ಆಧಾರದ ಮೇಲೆ ಸ್ಟೂಡೆಂಟ್ಸ್ ಅನ್ನ ಬೇರೆ ಬೇರೆ ಕಡೆ ನಾವು ಕೂಡಿಸೋದಿಲ್ಲ, ಎಲ್ಲರನ್ನ ಒಟ್ಟಾಗಿ ಕೂರಿಸಿ ಊಟವನ್ನ ಬಡಿಸಲಾಗತ್ತೆ. ಇದರಿಂದ ಕ್ಯಾಸ್ಟ್ ಗಳ ನಡುವೆ ಸೋಷಿಯಲೈಸೇಷನ್ ಜಾಸ್ತಿ ಆಗತ್ತೆ, ಇದು ಕೂಡ ಒಂದು ಉದ್ದೇಶ ಆಗಿದೆ ಈ ಸ್ಕೀಮಿನದ್ದು. ನಂತರ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಮಹಿಳೆಯರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡೋದು ಕೂಡ ಈ ಸ್ಕೀಮಿನ ಒಂದು ಉದ್ದೇಶ ಆಗಿದೆ. ಅದಕ್ಕೋಸ್ಕರನೇ ಅಡಿಗೆಯನ್ನ ಮಾಡ್ಲಿಕ್ಕೋಸ್ಕರ ಜೊತೆಗೆ ಸಹಾಯಕರಾಗಿ ಮಹಿಳೆಯರನ್ನೇ ನೇಮಕ ಮಾಡಲಾಗತ್ತೆ. ಸೊ ಮಹಿಳೆಯರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡೋದು ಕೂಡ ಈ ಸ್ಕೀಮಿನ ಒಂದು ಉದ್ದೇಶ ಆಗಿದೆ. ಓವರ್ ಆಲ್ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವಂತಹ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ನೋಡಲ್ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ನಂತರ ಈ ಸ್ಕೀಮ್ ನ ಪ್ರಾವಿಷನ್ಸ್ ಗಳನ್ನ ನೋಡೋದಾದ್ರೆ, ಮೊದಲಿಗೆ ಈ ಸ್ಕೀಮ್ ನಡಿಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಇರುವಂತ 6-14 ವರ್ಷದ ಒಳಗಿರುವಂತ ಎಲ್ಲ ಮಗುವಿಗೆ ಶಾಲೆಯಲ್ಲಿ ಎನ್ರೋಲ್ ಮಾಡಿಕೊಂಡು ಅಟೆಂಡ್ ಆಗ್ತಾ ಇರುವಂತ ಪ್ರತಿಯೊಂದು ಮಗುವಿಗೂ ಕುಕ್ಕಡ್ ಮೀಲ್ಸ್ ಅನ್ನ ಕೊಡಬೇಕು, ಪ್ರತಿದಿನ ಬಿಸಿಯೂಟವನ್ನ ಕೊಡಬೇಕು. ಇನ್ ಕೇಸ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಆಹಾರ ಧಾನ್ಯಗಳು ಇಲ್ಲ ಅಥವಾ ಯಾವುದೋ ಕಾರಣವನ್ನ ಕೊಟ್ಟು ಬಿಸಿಯೂಟವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆಗ ಸ್ಟೇಟ್ ಗವರ್ನಮೆಂಟ್ ತನ್ನ ಕಡೆಯಿಂದ ಫುಡ್ ಸೆಕ್ಯೂರಿಟಿ ಅಲೋಯೆನ್ಸ್ ಅನ್ನ ಕೊಡಬೇಕು. ಹಾಗಂತ ಈ ಸ್ಕೀಮಿನ ಪ್ರಾವಿಷನ್ಸ್ ಗಳೇ ಹೇಳ್ತಾ ಇದೆ. ನಂತರ ಕೊನೆಯಲ್ಲಿ ಈ ಸ್ಕೀಮಿನ ಬೆನಿಫಿಷಿಯರೀಸ್ ಅಥವಾ ಫಲಾನುಭವಿಗಳು ಯಾರು ಅಂತಂದ್ರೆ, ಸಮಗ್ರ ಶಿಕ್ಷಾ ಯೋಜನೆಯಡಿಯಲ್ಲಿ ಸಪೋರ್ಟ್ ಅನ್ನ ಪಡ್ಕೊಳ್ತಾ ಇರುವಂತ ಎಲ್ಲ ಗವರ್ನಮೆಂಟ್ ಶಾಲೆಗಳು, ಏಡೆಡ್ ಶಾಲೆಗಳು ಮತ್ತು ಮದರಸಗಳು ಇವೆಲ್ಲವುಗಳಲ್ಲಿ ಇರುವಂತ ಎಲ್ಲ ಮಕ್ಕಳು ಇಲ್ಲಿ ಬೆನಿಫಿಷಿಯರಿಗಳು ಆಗಿರೋದು. ಇಷ್ಟು ಓವರ್ ಆಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಮಿಡ್ ಡೇ ಮೀಲ್ ಸ್ಕೀಮಿನ ಬಗ್ಗೆ ನಮಗೆ ಬೇಕಾಗಿದ್ದಂತ ಡೀಟೇಲ್ಸ್. ನಂತರ ನಾವು ಇತ್ತೀಚೆಗೆ ತಾನೇ ಡಿಸ್ಕಸ್ ಮಾಡಿದ್ವಿ, COVID-19 ಎರಡನೇ ಅಲೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ಪೇರೆಂಟ್ಸ್ ಅನ್ನ ಪೋಷಕರನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ನಾವು ಲೀಗಲ್ ಪ್ರಾವಿಷನ್ಸ್ ಗಳನ್ನ ನೋಡಿದ್ವಿ. ಈಗ ಸದ್ಯಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಒಂದು ಹೊಸ ಸ್ಕೀಮ್ ಅನ್ನ ತಂದಿದೆ ಈ ಮಕ್ಕಳಿಗೋಸ್ಕರ, ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಇದೇ ವಾರ ಅನೌನ್ಸ್ ಮಾಡಿದೆ ಸೆಂಟ್ರಲ್ ಗವರ್ನಮೆಂಟ್, ಈ ಸ್ಕೀಮಿನ ಹೆಸರು PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ ಅಂತ. ಇದರ ಬಗ್ಗೆ ಡೈರೆಕ್ಟ್ ಕ್ವೆಶನ್ ಬರುವಂತ ಸಾಧ್ಯತೆ ಇದೆ, ಆದ್ದರಿಂದ ಪ್ರಾವಿಷನ್ಸ್ ಗಳನ್ನ ನೆನಪಿಟ್ಕೊಳ್ಬೇಕು. ಮೊದಲಿಗೆ PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್, ಇದರಲ್ಲಿ ಎಲಿಜಿಬಿಲಿಟಿ ಅನ್ನ ಪಡ್ಕೊಂಡಿರುವಂತಹ ಮಕ್ಕಳು ಯಾರು ಅಂತಂದ್ರೆ, COVID-19 ಹಿನ್ನೆಲೆಯಲ್ಲಿ ತಮ್ಮ ಪೋಷಕರನ್ನ ತಮ್ಮ ಪೇರೆಂಟ್ಸ್ ಅನ್ನ ಕಳೆದುಕೊಂಡಿರುವಂತಹ ಮಕ್ಕಳು, ಇವರಿಗೆ 5 ರೀತಿಯ ಅಸಿಸ್ಟೆನ್ಸ್ ಸಿಗುತ್ತೆ ಈ ಸ್ಕೀಮಿನ ಅಡಿಯಲ್ಲಿ. ಅದರಲ್ಲಿ ಮೊದಲನೆಯದು ಅಂತಂದ್ರೆ, ಆ ಮಗುವಿನ ಹೆಸರಿನಲ್ಲಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಕಟ್ಟಲಾಗುತ್ತೆ ಸೆಂಟ್ರಲ್ ಗವರ್ನಮೆಂಟಿನ ಕಡೆಯಿಂದ, 10 ಲಕ್ಷ ರೂಪಾಯಿಯ ಫಿಕ್ಸ್ಡ್ ಡೆಪಾಸಿಟ್. ಇದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತಂದ್ರೆ, PM ಕೇರ್ಸ್ ಫಂಡ್ ಏನಿದೆ ಅದನ್ನೇ ಬಳಕೆ ಮಾಡ್ಕೊಳ್ಳಲಾಗುತ್ತೆ. ಅದಕ್ಕೆ ಇಲ್ಲಿ ಹೆಸರು PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ ಅಂತ ಹೆಸರನ್ನ ಕೊಟ್ಟಿರೋದು. ಸೊ ಮೊದಲನೇ ಪ್ರಾವಿಷನ್ ಅಂತಂದ್ರೆ, ಫಿಕ್ಸ್ಡ್ ಡೆಪಾಸಿಟ್ ಕಾರ್ಪಸ್ 10 ಲಕ್ಷ ರೂಪೀಸ್ ಪ್ರತಿಯೊಂದು ಮಗುವಿನ ಹೆಸರಿನಲ್ಲಿ ಸೆಂಟ್ರಲ್ ಗವರ್ನಮೆಂಟ್ PM ಕೇರ್ಸ್ ನ ಮುಖಾಂತರವಾಗಿ ಇಡುತ್ತೆ. ಈ ಕಾರ್ಪಸ್ ಅನ್ನ ಅಂದ್ರೆ ಈ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಆ ಮಗುವಿಗೆ 18 ವರ್ಷ ಆದ ನಂತರ 5 ವರ್ಷಗಳವರೆಗೂ, ಅಂದ್ರೆ 18ನೇ ವಯಸ್ಸಿನಿಂದ 23ನೇ ವಯಸ್ಸಿನವರೆಗೂ ಆ 5 ವರ್ಷಗಳು ಮಂತ್ಲಿ ಸ್ಟೈಪಂಡ್ ಅನ್ನ ಕೊಡ್ಲಿಕ್ಕೆ ಕೂಡ ಈ ಕಾರ್ಪಸ್ ಅನ್ನ ಬಳಕೆ ಮಾಡ್ಕೊಳ್ಳಾಗತ್ತೆ. ನಂತರ 23 ವರ್ಷಗಳು ಆದ ನಂತರ ಆ ಮಗು ಈ ಒಂದು ಲಂಪ್ಸಮ್ ಅಮೌಂಟ್ ಅನ್ನ ಕೂಡ ತೆಗೆದುಕೊಳ್ಳಬಹುದು ತನ್ನ ಪರ್ಸನಲ್ ಯೂಸ್ಗೆ ಅಥವಾ ಪ್ರೊಫೆಷನಲ್ ಯೂಸ್ಗೆ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಆ ಮಕ್ಕಳ ಎಜುಕೇಶನ್ ನ ಬಗ್ಗೆ. ಎಜುಕೇಶನ್ ನ ಬಗ್ಗೆ ಈ ಸ್ಕೀಮ್ ಹೇಳೋದು ಅಂತಂದ್ರೆ, ಕೇಂದ್ರೀಯ ವಿದ್ಯಾಲಯ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ನ ವಿಷಯದಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಮಾತಾಡುತ್ತೆ ಗವರ್ನಮೆಂಟ್. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಅನ್ನ ಕೊಡಲಾಗುತ್ತೆ. ಅಡ್ಮಿಷನ್ ಅನ್ನ ಕೊಟ್ಟ ನಂತರ ಟೆಕ್ಸ್ಟ್ ಬುಕ್, ಯೂನಿಫಾರ್ಮ್ ಎಲ್ಲ ಖರ್ಚನ್ನ ಗವರ್ನಮೆಂಟೇ ಭರಿಸುತ್ತೆ. ಇನ್ ಕೇಸ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆ ಮಗು ಏನಾದರೂ ಅಡ್ಮಿಷನ್ ತೆಗೆದುಕೊಂಡಿದೆ ಅಂದ್ರೆ, ರೈಟ್ ಟು ಎಜುಕೇಷನ್ ಆಕ್ಟಿನ ಅಡಿಯಲ್ಲಿ 25% ರಿಸರ್ವೇಷನ್ ಏನಿದೆ, ಕೋಟಾ ಏನಿದೆ, ಇದರ ಮುಖಾಂತರವಾಗಿ ಆ ಮಗುವಿಗೆ ಅಡ್ಮಿಷನ್ ನ ಕೊಡಿಸಲಾಗುತ್ತೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಎಜುಕೇಷನ್ ನ ಕೂಡ ಟೇಕ್ ಕೇರ್ ಮಾಡುತ್ತೆ ಈ ಸ್ಕೀಮು. ನಂತರ ಹೈಯರ್ ಎಜುಕೇಷನ್ಗೆ ಬಂದಿದೆ ಅಂದ್ರೆ, ಹೈಯರ್ ಎಜುಕೇಷನ್ ನ ಮಾಡ್ತಾ ಇರುವಂತಹ ಆ ಕಾಲೇಜಿನ ಫೀ ಏನಿದೆ ಅದನ್ನ ಸ್ಕಾಲರ್ಶಿಪ್ನ ಮುಖಾಂತರವಾಗಿ ಕೊಡಲಾಗುತ್ತೆ, ಅಥವಾ ಎಜುಕೇಷನ್ ಲೋನ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಆ ಲೋನಿನ ಇಂಟ್ರೆಸ್ಟ್ ಅನ್ನ ಈ ಫಂಡಿನ ಮುಖಾಂತರವಾಗಿ ಕಟ್ಟಲಾಗುತ್ತೆ. ಒಟ್ಟಾರೆಯಾಗಿ ಹೈಯರ್ ಎಜುಕೇಷನ್ ನ ಕೂಡ ಟೇಕ್ ಕೇರ್ ಮಾಡುತ್ತೆ ಈ ಸ್ಕೀಮು. ನಂತರ ಆರೋಗ್ಯದ ವಿಷಯಕ್ಕೆ ಬಂದಿದೆ ಆದ್ರೆ, ಆ ಮಗುವನ್ನ ಆಯುಷ್ಮಾನ್ ಭಾರತ್ ಸ್ಕೀಮಿನ ಅಡಿಯಲ್ಲಿ ಬೆನಿಫಿಷಿಯರಿಯಾಗಿ ಎನ್ರೋಲ್ ಮಾಡ್ಕೊಳ್ಳಾಗತ್ತೆ. ಆ ಮಗು 18 ವರ್ಷ ಆಗುವವರೆಗೂ ಈ ಒಂದು ಸ್ಕೀಮಿನ ಅಡಿಯಲ್ಲಿ ಇನ್ಶೂರೆನ್ಸ್ ಗೆ ಬೇಕಾಗಿರುವಂತ ಪ್ರೀಮಿಯಂ ಅನ್ನ ಏನು ಕಟ್ಟಬೇಕು ಅದನ್ನ ಸೆಂಟ್ರಲ್ ಗವರ್ನಮೆಂಟೇ ಕಟ್ಟುತ್ತೆ PM ಕೇರ್ಸ್ ನ ಮುಖಾಂತರವಾಗಿ ಅಂತ ಈ ಸ್ಕೀಮ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ COVID-19 ಹಿನ್ನೆಲೆಯಲ್ಲಿ ಪೋಷಕರನ್ನ ಕಳೆದುಕೊಂಡಿರುವಂತ ಮಕ್ಕಳ ಶಿಕ್ಷಣ, ಆರೋಗ್ಯ, ಮಂತ್ಲಿ ಖರ್ಚು ಎಲ್ಲವನ್ನು ಈ ಒಂದು ಸ್ಕೀಮ್ ಈಗ ಟೇಕ್ ಕೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ 577 ಮಕ್ಕಳು ಈಗ ಸದ್ಯಕ್ಕೆ ತಮ್ಮ ಪೋಷಕರನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಈ ಸ್ಕೀಮು. ಈ ಸ್ಕೀಮಿನ ಬಗ್ಗೆ ಇಷ್ಟು ಬೇಸಿಕ್ ಪಾಯಿಂಟ್ಸ್ ನಿಮಗೆ ತಿಳಿದಿದ್ರೆ ಸಾಕಾಗತ್ತೆ.
ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ 2014 ಸೆಂಟ್ರಲ್ ಗವರ್ಮೆಂಟ್ ತಂದಂತ ಸಂಸದ ಆದರ್ಶ ಗ್ರಾಮ ಯೋಜನೆ ಈಗ COVID-19 ಹಿನ್ನೆಲೆಯಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಕಂಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ಸಂಸದ್ ಆದರ್ಶ ಗ್ರಾಮ ಯೋಜನೆಯ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ನಂತರ ಈಗ ಸದ್ಯಕ್ಕೆ ಹಿನ್ನಡೆ ಆಗಿರೋದು ಯಾವ ಕಾರಣದಿಂದಾಗಿ ಅನ್ನೋದನ್ನ ಅನಲೈಸ್ ಮಾಡೋಣ. ಮೊದಲಿಗೆ ಸಂಸದ್ ಆದರ್ಶ ಗ್ರಾಮ ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ, ಸಂಸದರು ಇನ್ವಾಲ್ವ್ ಆಗಿರುವಂತ ಸ್ಕೀಮ್ ಇದಾಗಿದೆ. ಅಂದ್ರೆ ಎಂಪಿಗಳು, ಪ್ರತಿಯೊಬ್ಬ ಎಂಪಿಯು 2014 2019 ಈ 5 3 ವಿಲೇಜಸ್ ಗಳನ್ನ ಆದರ್ಶ ಗ್ರಾಮಗಳಾಗಿ ಡೆವಲಪ್ ಮಾಡಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ 5 ನಂತರ 2019-24 ಈ 5 ಮತ್ತೆ 5 ತನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿರುವಂತ 5 ಆದರ್ಶ ಗ್ರಾಮಗಳಾಗಿ ಡೆವಲಪ್ ಮಾಡಬೇಕು. ಇದು ಈ ಒಂದು ಸ್ಕೀಮಿನ ಉದ್ದೇಶ ಆಗಿದೆ. ಇಲ್ಲಿ ಆದರ್ಶ ಗ್ರಾಮಗಳನ್ನ ಯಾಕೆ ಡೆವಲಪ್ ಮಾಡಬೇಕು ಅಂತಂದ್ರೆ ಒಂದು ಕಾನ್ಸ್ಟಿಟ್ಯೂಯನ್ಸಿ, ಒಂದು ಕ್ಷೇತ್ರ, ಎಂಪಿಯ ಕ್ಷೇತ್ರ ಒಂದು ಜಿಲ್ಲೆಯಷ್ಟು ಇರುತ್ತೆ. ಆ ಒಂದು ಕ್ಷೇತ್ರದಲ್ಲಿ ಆದರ್ಶ ಗ್ರಾಮಗಳನ್ನ ಅಲ್ಲಲ್ಲಿ ನಾವು ಡೆವಲಪ್ ಮಾಡಿದೆ ಆದ್ರೆ ಆ ಆದರ್ಶ ಗ್ರಾಮಗಳ ಸುತ್ತ ಇರುವಂತ ಎಲ್ಲ ಗ್ರಾಮಗಳು ಅದೇ ಹಾದಿಯಲ್ಲಿ ಡೆವಲಪ್ಮೆಂಟ್ ಅನ್ನ ಕಾಣಲಿಕ್ಕೆ ಆಗುತ್ತೆ. ಆದ್ದರಿಂದ ಆದರ್ಶ ಗ್ರಾಮಗಳನ್ನ ಡೆವಲಪ್ ಮಾಡಬೇಕು. ಯಾರು ಡೆವಲಪ್ ಮಾಡೋದು ಅಂತಂದ್ರೆ ಸಂಸದರು, ಮೆಂಬರ್ ಆಫ್ ಪಾರ್ಲಿಮೆಂಟ್, ಎಂಪಿಗಳು ಡೆವಲಪ್ ಮಾಡಬೇಕು. ಯಾವ ಹಾದಿಯಲ್ಲಿ ಡೆವಲಪ್ ಮಾಡಬೇಕು ಅಂತಂದ್ರೆ ಒಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿರುವಂತಹ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಗೊಳಿಸೋದು. ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸಂಸ್ಥೆಗಳನ್ನ ತರುವುದು. ಸಂಸ್ಥೆಗಳನ್ನ ತರುವುದರ ಮುಖಾಂತರವಾಗಿ ಆ ಗ್ರಾಮಗಳಲ್ಲಿ ಡೆವಲಪ್ಮೆಂಟ್ ಅನ್ನ ಕಾಣಿಸೋದು. ಡೆವಲಪ್ಮೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಆ ಗ್ರಾಮ ಅಭಿವೃದ್ಧಿ ಆಯ್ತು ಅಂತಂದ್ರೆ ಆ ಗ್ರಾಮ ಆದರ್ಶ ಗ್ರಾಮ ಆಯ್ತು ಅಂತಂದ್ರೆ ಆ ಗ್ರಾಮದ ಸುತ್ತ ಇರುವಂತ ಎಲ್ಲ ಗ್ರಾಮಗಳು, ಎಲ್ಲ ಗ್ರಾಮ ಪಂಚಾಯತಿಗಳು ಅದೇ ಹಾದಿಯಲ್ಲಿ ತಾವು ಕೂಡ ಡೆವಲಪ್ಮೆಂಟ್ ಅನ್ನ ಕಾಣಲಿಕ್ಕೆ ಆಗುತ್ತೆ. ಇದು ಒರಿಜಿನಲ್ ಉದ್ದೇಶ ಇದ್ದದ್ದು. 2014-19 ಈ 5 3 ಗ್ರಾಮಗಳನ್ನ, 2019-24 ಈ 5 5 ಡೆವಲಪ್ ಮಾಡಬೇಕು ಅನ್ನುವಂತ ಉದ್ದೇಶ ಇತ್ತು. ಆದರೆ ಅಷ್ಟರ ಮಟ್ಟಿಗೆ ಸಾಧಿಸಲಿಕ್ಕೆ ಆಗಿಲ್ಲ ಅಂತ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಇರೋದು ಅಂತಂದ್ರೆ 2024 ಒಳಗಾಗಿ ನಮ್ಮ ದೇಶದಲ್ಲಿರುವಂತ 265,000 ಗ್ರಾಮ ಪಂಚಾಯತಿಗಳು ಏನಿದಾವೆ, ಇವುಗಳಲ್ಲಿ 6,433 ಆದರ್ಶ ಗ್ರಾಮಗಳನ್ನ ಡೆವಲಪ್ ಮಾಡಬೇಕು ಅನ್ನೋದು ಉದ್ದೇಶ ಇರೋದು 2024 ಒಳಗಾಗಿ. ಆದರೆ ಈಗ ಸದ್ಯಕ್ಕೆ ಗವರ್ಮೆಂಟ್ ಡೇಟಾ ಹೇಳ್ತಾ ಇರೋದು ಅಂತಂದ್ರೆ 2,111 ಗ್ರಾಮ ಪಂಚಾಯತಿಗಳನ್ನ ಮಾತ್ರನೇ ಐಡೆಂಟಿಫೈ ಮಾಡಲಾಗಿದೆ. ಅದರಲ್ಲಿ ಕೂಡ 1,618 ಗ್ರಾಮ ಪಂಚಾಯತಿಗಳ ಏರಿಯಾದಲ್ಲಿ ಮಾತ್ರನೇ ಡೆವಲಪ್ಮೆಂಟ್ ಪ್ಲಾನ್ಗಳನ್ನ ಡೆವಲಪ್ ಮಾಡಲಾಗಿದೆ, ತರಲಾಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಹಿನ್ನಡೆಯನ್ನ ಕಂಡಿದೆ ಈ ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ. ಹಿನ್ನಡೆಯನ್ನ ಕಾಣಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಸ್ಕೀಮ್ ಅಲ್ಲಿ ಹೊಸ ಫಂಡಿನ ಬಗ್ಗೆ ಮಾತಾಡ್ತಾ ಇಲ್ಲ. ಅದರ ಬದಲಿಗೆ ಈ ಸ್ಕೀಮ್ ಅಲ್ಲಿ ತಂದಿರುವಂತ ಎಲ್ಲ ಡೆವಲಪ್ಮೆಂಟಲ್ ಪ್ಲಾನ್ಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದ್ರೆ 5 ಒಂದು ಎಂಪಿಲಾಡ್ ಸ್ಕೀಮ್ ಅಲ್ಲಿ ಇರುವಂತಹ ಫಂಡ್ಸ್ ಅನ್ನ ಬಳಕೆ ಮಾಡಿಕೊಳ್ಬಹುದು. ಇನ್ನೊಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಫಂಡ್ಗಳನ್ನ ಬಳಕೆ ಮಾಡಿಕೊಳ್ಬಹುದು. ಇನ್ನೊಂದು ಗ್ರಾಮ ಪಂಚಾಯತಿಗಳ ಹತ್ತಿರ ಇರುವಂತ ರೆವೆನ್ಯೂ, ತನ್ನದೇ ಆದಂತ ರೆವೆನ್ಯೂ ಏನಿರುತ್ತೆ ಪಂಚಾಯತಿಗಳಲ್ಲಿ ಅದನ್ನ ಬಳಕೆ ಮಾಡಿಕೊಳ್ಬಹುದು. ಇನ್ನೊಂದು ಫಿನಾನ್ಸ್ ಕಮಿಷನ್ ಗ್ರಾಂಟ್ ಏನಿದೆ, ಸೆಂಟರ್ ಇಂದ ಬರುವಂತದ್ದು, ಸ್ಟೇಟ್ ಇಂದ ಬರುವಂತದ್ದು, ಅದನ್ನ ಕೂಡ ಬಳಕೆ ಮಾಡಿಕೊಳ್ಬಹುದು. ನಂತರ ಇತರ ಸ್ಕೀಮ್ಗಳು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರಬಹುದು, ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಆಗಿರಬಹುದು, ಸ್ಟೇಟ್ಗಳ ಸ್ಕೀಮ್ಗಳು ಆಗಿರಬಹುದು, ಈ ಸ್ಕೀಮ್ಗಳಿಂದ ಬಂದಿರುವಂತ ಫಂಡ್ ಅನ್ನ ಬಳಕೆ ಮಾಡಿಕೊಳ್ಬಹುದು. ಅಂದ್ರೆ ಈಗಾಗಲೇ ಇರುವಂತ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಹೊರತು ಈ ಸ್ಕೀಮಿಗೋಸ್ಕರ ಎಕ್ಸ್ಟ್ರಾ ಫಂಡ್ ಅನ್ನ ನಾವಿಲ್ಲಿ ಕೊಡ್ತಾ ಇಲ್ಲ. ಜೊತೆಗೆ ಇರುವಂತ ಈ 5 ನೋಡಿದ್ದೆ ಆದ್ರೆ ಎಂಪಿಲಾಡ್ ಸ್ಕೀಮ್ ಇದನ್ನ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದೀವಿ. CSR ಫಂಡ್ಸ್ಗಳು ಹೆಚ್ಚಾಗಿ ಹರಿದು ಬರ್ತಾ ಇಲ್ಲ. ಈಗ COVID-19 ಲಾಕ್ಡೌನ್ ನ ಹಿನ್ನೆಲೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗಿದಾವೆ. ಅದೇ ಪಂಚಾಯತ್ಗಳನ್ನ ನೋಡಿದ್ರೆ ಈಗಾಗಲೇ ಪಂಚಾಯತ್ಗಳ ರೆವೆನ್ಯೂ ತುಂಬಾ ಕಡಿಮೆ ಇದೆ. ಹಲವಾರು ರಾಜ್ಯಗಳಲ್ಲಿ ಪಂಚಾಯತ್ಗಳಿಗೆ ಬೇಕಾಗಿರುವಂತ ಪವರ್ಸ್ ಗಳನ್ನ ಕೊಟ್ಟೇ ಇಲ್ಲ ರೆವೆನ್ಯೂ ಅನ್ನ ಜನರೇಟ್ ಮಾಡ್ಕೊಳ್ಳಿಕ್ಕೆ. ಎಲ್ಲ ಕಾರಣದಿಂದಾಗಿ ಫಂಡಿಂಗ್ ಸಪೋರ್ಟ್ ಸರಿಯಾಗಿ ಸಿಗದೇ ಇರುವ ಕಾರಣದಿಂದಾಗಿ ಈ ಸ್ಕೀಮ್ ಈಗ ಸಾಕಷ್ಟು ಹಿನ್ನಡೆಯನ್ನ ಕಂಡಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಎಲ್ಲ ಡಿಸ್ಕಷನ್ ಇಂದ ಒಂದು ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಈ ಸ್ಕೀಮ್ಗೆ, ಸಂಸದ್ ಆದರ್ಶ ಗ್ರಾಮ ಯೋಜನೆಗೆ ಸೆಪರೇಟ್ ಫಂಡ್ ಅನ್ನ ಕೊಡ್ತಾ ಇಲ್ಲ, ಹೊಸ ಫಂಡ್ ಅನ್ನ ಕೊಡ್ತಾ ಇಲ್ಲ. ಈಗಾಗಲೇ ಇರುವಂತ ಹಾದಿಗಳಿಂದ ಫಂಡ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ನಂತರ ಈ ಸ್ಕೀಮ್ ಅಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ, ಹಳ್ಳಿಗಳನ್ನ ಆದರ್ಶ ಗ್ರಾಮಗಳಾಗಿ ಡೆವಲಪ್ ಮಾಡಬೇಕು. ಆದರೆ ಎಂಪಿ ಯಾವುದೇ ಕಾರಣಕ್ಕೂ ತನ್ನ ವಿಲೇಜ್ ಅನ್ನ ಅಥವಾ ತನ್ನ ಸ್ಪೌಸಿನ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುವ ಹಾಗಿಲ್ಲ. ಆ ಎರಡನ್ನ ಬಿಟ್ಟು ತನ್ನ ಕಾನ್ಸ್ಟಿಟ್ಯೂಯನ್ಸಿಲಿ ಯಾವ ವಿಲೇಜ್ ಅನ್ನಾದ್ರೂ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೆಲೆಕ್ಟ್ ಮಾಡಿಕೊಂಡು ಆ ಹಳ್ಳಿಗಳನ್ನ ಆದರ್ಶ ಗ್ರಾಮಗಳಾಗಿ ಡೆವಲಪ್ ಮಾಡಿ ಆ ಹಳ್ಳಿಗಳಿರುವಂತ ಜನತೆಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇಂಪ್ರೂವ್ ಮಾಡೋದು. ಆ ಹಳ್ಳಿಗಳಲ್ಲಿ, ಆ ಗ್ರಾಮ ಪಂಚಾಯತಿಗಳಲ್ಲಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನ, ಸಮಗ್ರವಾದಂತಹ ಅಭಿವೃದ್ಧಿಯನ್ನ ತರುವಲ್ಲಿ ಎಫರ್ಟ್ಸ್ ಅನ್ನ ಹಾಕೋದು. ನಂತರ ಈ ಸ್ಕೀಮಿನ, ಸಂಸದ್ ಆದರ್ಶ ಗ್ರಾಮ ಯೋಜನೆಯ ನೋಡಲ್ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆಗಿದೆ. ಇಷ್ಟು ನಮಗೆ ಓವರ್ ಆಲ್ ಬೇಸಿಕ್ ಪಾಯಿಂಟ್ಸ್ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಂಸದ್ ಆದರ್ಶ ಗ್ರಾಮ ಯೋಜನೆಯ ಬಗ್ಗೆ.
ನಂತರ ನಾವು ಐ ಆರ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಇಥಿಯೋಪಿಯಾ ದೇಶದ ಟೈಗ್ರೆ ಅನ್ನುವಂಥ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ನಡೀತಾ ಇರುವಂತಹ ಹಿಂಸಾಕೃತ್ಯಗಳನ್ನ, ವೈಲೆನ್ಸ್ ಅನ್ನ ಕಂಡೆಮ್ ಮಾಡಿ ಯುಎಸ್ಎ ತನ್ನ ಕಡೆಯಿಂದ ಸ್ಯಾಂಕ್ಷನ್ಸ್ ಅನ್ನ ಕೂಡ ವಿಧಿಸಲಿಕ್ಕೆ ಹೊರಟಿದೆ. ಅದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಟೈಗ್ರೆ ಅನ್ನುವಂಥ ಪ್ರದೇಶವನ್ನ ನಮಗೆ ಮ್ಯಾಚ್ ಮಾಡಲಿಕ್ಕೆ ಕೇಳಬಹುದು. ಈ ಪ್ರದೇಶ ಎಲ್ಲಿದೆ ಅಂತ ನೋಡೋದಕ್ಕಿಂತ ಮುಂಚೆ ನಾವು ಇಥಿಯೋಪಿಯಾ ದೇಶಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿದೆ ಇಂಡಿಯಾ, ಇಂಡಿಯಾದ ಕಡೆಯಿಂದ ನಾವು ಅರಬ್ಬಿ ಸಮುದ್ರದಿಂದ ಆಫ್ರಿಕಾಗೆ ಹೋಗಿದ್ದೆ. ಆದರೆ ಆಫ್ರಿಕಾದ ಈ ಒಂದು ಭಾಗ, ಈ ಭಾಗವನ್ನು ನಾವು ಹಾರ್ನ್ ಆಫ್ ಆಫ್ರಿಕಾ ಅಂತ ಕೂಡ ಕರಿತೀವಿ. ಈ ಹಾರ್ನ್ ಆಫ್ ಆಫ್ರಿಕಾದ ಒಂದು ದೇಶ ಇಥಿಯೋಪಿಯಾ ದೇಶ ಆಗಿದೆ. ಈ ಇಥಿಯೋಪಿಯಾ ದೇಶದ ಪಕ್ಕದಲ್ಲೇ ಇರುವಂತಹ ಎರಿತ್ರಿಯಾ ದೇಶ ಇದಾಗಿದೆ. ಇಥಿಯೋಪಿಯಾ ಮತ್ತು ಎರಿತ್ರಿಯಾ ದೇಶಗಳ ಬಾರ್ಡರ್ ಏರಿಯಾದಲ್ಲಿ ಈ ಟೈಗ್ರೆ ಅನ್ನುವಂಥ ಪ್ರದೇಶ ಇರೋದು. ಡೈರೆಕ್ಟ್ ಆಗಿ ನಮಗೆ ಮ್ಯಾಚ್ ಮಾಡಲಿಕ್ಕೆ ಕೇಳಬಹುದು. ಒಂದು ಕಡೆ ಸುದ್ದಿಯಲ್ಲಿರುವಂತಹ ಪ್ರದೇಶಗಳನ್ನ ಕೊಡಲಾಗುತ್ತೆ, ಇನ್ನೊಂದು ಕಡೆ ಆ ಪ್ರದೇಶಗಳು ಲೊಕೇಟ್ ಆಗಿರುವಂತಹ ದೇಶಗಳನ್ನ ಕೊಡಲಾಗುತ್ತೆ. ಸೊ ಟೈಗ್ರೆ ಪ್ರದೇಶವನ್ನ ಕೊಟ್ಟಿದ್ದೆ ಆದ್ರೆ ಇಥಿಯೋಪಿಯಾ ದೇಶವನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಮ್ಯಾಚ್ ಮಾಡಲಿಕ್ಕೆ. ನಂತರ ಈಗ ತಾನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಿ ಹಾರ್ನ್ ಆಫ್ ಆಫ್ರಿಕಾ ಅಂತ. ಈ ಹಾರ್ನ್ ಆಫ್ ಆಫ್ರಿಕಾ ಅನ್ನೋದು ಆಫ್ರಿಕಾ ಖಂಡದ ಈಸ್ಟರ್ನ್ ಭಾಗದಲ್ಲಿರುವಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿರುವಂತಹ ನಾಲ್ಕು ದೇಶಗಳು, ಈ ನಾಲ್ಕು ದೇಶಗಳ ಹೆಸರುಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಹಾರ್ನ್ ಆಫ್ ಆಫ್ರಿಕಾದಲ್ಲಿರುವಂತಹ ದೇಶಗಳು ಯಾವ್ಯಾವು ಅಂತಂದ್ರೆ, ನಾಲ್ಕು ದೇಶಗಳು ಎರಿತ್ರಿಯಾ, ಇಥಿಯೋಪಿಯಾ, ಡಿಜಿಬ್ಯೂಟಿ, ಸೊಮಾಲಿಯಾ. ಸೀಡ್ ಅನ್ನುವಂತ ಒಂದು ಕೋಡ್ ಇಂದ ನೀವು ನೆನ್ಪಿಟ್ಕೊಳ್ಬಹುದು ನಾಲ್ಕು ದೇಶಗಳನ್ನ. ನಂತರ ಸ್ಪೆಸಿಫಿಕ್ ಆಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಟೈಗ್ರೆ ಪ್ರದೇಶವನ್ನ ನೆನ್ಪಿಟ್ಕೊಳ್ಬೇಕು. ನಂತರ ಪಿ ಐ ಬಿಯಲ್ಲಿ ಬಂದಂಥ ಈ ಆರ್ಟಿಕಲ್ ಅಲ್ಲಿ ನ್ಯಾಮ್ ದೇಶಗಳ ನಡುವೆ ಹೆಲ್ತ್ ಮಿನಿಸ್ಟರ್ಸ್ಗಳ ಹಂತದಲ್ಲಿ ನಡೆದಂತ ಒಂದು ವರ್ಚುವಲ್ ಕಾನ್ಫರೆನ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕಾನ್ಫರೆನ್ಸ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನ್ಯಾಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಗಳನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ನ್ಯಾಮಿನ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ನೀವು ಓದಿರ್ತೀರಾ, ಜಸ್ಟ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿಯ ಸ್ಟೇಟ್ಮೆಂಟ್ ಗಳು ಬರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ನ್ಯಾಮ್ ಈ ಒಂದು ಗುಂಪಿನಿಂದ ಸದಸ್ಯರನ್ನ ಅಥವಾ ಮೆಂಬರ್ ನೇಷನ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕೆಂತಂದ್ರೆ ಇವತ್ತು 120 ದೇಶಗಳು ಈ ಒಂದು ಗುಂಪಿನ ಸದಸ್ಯ ದೇಶಗಳು ಆಗಿರೋದು, ಆದ್ದರಿಂದ ಸದಸ್ಯರನ್ನ ಕೇಳುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆದರೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ಇಂಡಿಯಾದ ಜೊತೆಗೆ ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್ ಇಂತಹ ದೇಶಗಳು ಕೂಡ ನ್ಯಾಮ್ ಅಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿದ್ದಾವೆ. ಆದರೆ ಚೈನಾ ದೇಶ ಮತ್ತು ಬ್ರೆಜಿಲ್ ದೇಶ, ಈ ಎರಡು ದೇಶಗಳು ಬ್ರಿಕ್ಸ್ ಗುಂಪಿನ ಭಾಗ ಆಗಿದ್ದಾವೆ. ಈ ಎರಡು ದೇಶಗಳು ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದ್ದಾವೆ. ನ್ಯಾಮ್ ಗುಂಪಿನಲ್ಲಿ ಅಬ್ಸರ್ವರ್ ಸ್ಟೇಟಸ್ ಅನ್ನ ಹೊಂದಿದ್ದಾವೆ, ಸದಸ್ಯ ದೇಶಗಳು ಅಲ್ಲ, ಚೈನಾ ಮತ್ತು ಬ್ರೆಜಿಲ್. ಆದರೆ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮ್ಯಾನ್ಮಾರ್ ಎಲ್ಲ ದೇಶಗಳು ಸದಸ್ಯ ದೇಶಗಳು ಆಗಿದ್ದಾವೆ ನ್ಯಾಮ್ ಗುಂಪಿನಲ್ಲಿ. ಜೊತೆಗೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಏಷ್ಯಾ ಖಂಡದಿಂದ, ಆಫ್ರಿಕಾ ಖಂಡದಿಂದ, ಯುರೋಪ್ ಖಂಡದಿಂದ ಇಲ್ಲಿರುವಂತಹ ಬೆಲಾರಸ್ ದೇಶ ಈ ನ್ಯಾಮ್ ಗುಂಪಿನ ಸದಸ್ಯ ದೇಶ ಆಗಿದೆ. ಬೆಲಾರಸ್ ದೇಶ ಆದ್ದರಿಂದ ಯುರೋಪ್ ಖಂಡದಿಂದ ಕೂಡ ಸದಸ್ಯರನ್ನ ಒಳಗೊಂಡಿದೆ ಈ ಗುಂಪು. ಜೊತೆಗೆ ಸೌತ್ ಅಮೆರಿಕಾದಿಂದ ಕೂಡ ಸದಸ್ಯರನ್ನ ಒಳಗೊಂಡಿದೆ ಈ ನ್ಯಾಮ್ ಗುಂಪು. ನಂತರ ಈ ನ್ಯಾಮ್ ಗುಂಪಿಗೆ ಯಾವುದೇ ಪರ್ಟಿಕ್ಯುಲರ್ ಹೆಡ್ ಕ್ವಾರ್ಟರ್ ಅಂತ ಇಲ್ಲ. ಈ ಗುಂಪಿಗೆ ಬೇಕಾಗಿರುವಂತಹ ಸೆಕ್ರೆಟರಿಯೇಟ್, ಒಂದು ಪರ್ಮನೆಂಟ್ ಸೆಕ್ರೆಟರಿಯೇಟ್ ಕೂಡ ಇಲ್ಲ. ಜೊತೆಗೆ ಈ ನ್ಯಾಮ್ ಗುಂಪಿಗೆ ಕೆಲಸವನ್ನ ಮಾಡಲಿಕ್ಕೆ ಒಂದು ಫಾರ್ಮಲ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಕೂಡ ಇಲ್ಲ. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಯಾವುದಾದ್ರೂ ಸ್ಟೇಟ್ಮೆಂಟ್ ಗಳು ಬಂದಿದೆ ಆದ್ರೆ ನ್ಯಾಮಿನ ಬಗ್ಗೆ ಸಹಾಯಕ್ಕೆ ಬರುತ್ತೆ. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಚೈನಾ ಈಗ ತನ್ನ ದೇಶದಲ್ಲಿ ಥರ್ಡ್ ಚೈಲ್ಡ್ ಪಾಲಿಸಿನ ತರಲಿಕ್ಕೆ ಹೊರಟಿದೆ ಅಂತ. 1980 ಚೈನಾ ದೇಶ ಒನ್ ಚೈಲ್ಡ್ ಪಾಲಿಸಿಯನ್ನ ತಂದಿತ್ತು. ಅಂದ್ರೆ ಒಂದು ದಂಪತಿಗೆ ಒಂದು ಮಗು ಮಾತ್ರನೇ. ಯಾಕೆಂತಂದ್ರೆ ಚೈನಾದಲ್ಲಿ ಆಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದ್ದರಿಂದ, ಜನಸಂಖ್ಯಾ ಸ್ಫೋಟ ಆಗ್ತಾ ಇದ್ದರಿಂದ, ಆ ಜನಸಂಖ್ಯೆಯ ಕಾರಣದಿಂದಾಗಿಯೇ ಫುಡ್ ಕ್ರೈಸಿಸ್ ಆಗ್ತಾ ಇದೆ, ವಾಟರ್ ಕ್ರೈಸಿಸ್ ಆಗ್ತಾ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟು ಚೈನಾ ದೇಶದ ಸರ್ಕಾರ 1980 ಒನ್ ಚೈಲ್ಡ್ ಪಾಲಿಸಿಯನ್ನ ತರುತ್ತೆ, ಒಂದು ದಂಪತಿಗೆ ಒಂದು ಮಗು ಮಾತ್ರನೇ ಅನ್ನುವಂತ ಪಾಲಿಸಿಯನ್ನ. ಆದರೆ ಈ ಪಾಲಿಸಿಯ ಪರಿಣಾಮವಾಗಿ ಚೈನಾ ದೇಶದಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ, ಫರ್ಟಿಲಿಟಿ ರೇಟ್ ತುಂಬಾ ಕಡಿಮೆ ಆಗುತ್ತೆ. ಆದ್ರಿಂದ 2016 ಟೂ ಚೈಲ್ಡ್ ಪಾಲಿಸಿಗೆ ಬರಲಾಯಿತು. ಒನ್ ಚೈಲ್ಡ್ ಪಾಲಿಸಿಯಿಂದ 2016 ಟೂ ಚೈಲ್ಡ್ ಪಾಲಿಸಿಗೆ ಬರಲಾಯಿತು. ಅದಾದ ನಂತರವೂ ಕೂಡ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗುದಿಲ್ಲ ಚೈನಾ ದೇಶದಲ್ಲಿ. ಆದ್ದರಿಂದ ಈಗ ಥರ್ಡ್ ಚೈಲ್ಡ್ ಪಾಲಿಸಿಗೆ ಚೈನಾ ದೇಶ ಹೋಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಜನಸಂಖ್ಯೆಯ ಬಗ್ಗೆ ಇರುವಂತ ಒಂದು ಥಿಯರಿ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂತ ಈ ಥಿಯರಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಚೈನಾ ದೇಶದ ಸಮಾಜ ಈಗ ಫಿಫ್ತ್ ಸ್ಟೇಜ್ ಅಲ್ಲಿ ಇದೆ. ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ನ ಫಿಫ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅದರ ಹೆಸರೇ ಹೇಳ್ತಾ ಇದೆ, ಜನಸಂಖ್ಯೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಯಾವ ರೀತಿಯಾಗಿ ಜನಸಂಖ್ಯೆ ಏರಿಕೆ ಆಗುತ್ತೆ ನಂತರ ಇಳಿಕೆ ಆಗುತ್ತೆ, ಬರ್ತ್ ರೇಟ್ ಹೇಗಿರುತ್ತೆ, ಡೆತ್ ರೇಟ್ ಹೇಗಿರುತ್ತೆ, ಎಲ್ಲ ಟ್ರಾನ್ಸಿಷನ್ ನ ಹೇಳುವಂತ ಒಂದು ಥಿಯರಿ ಇದಾಗಿದೆ. ಈ ಥಿಯರಿಯನ್ನ 1929 ವಾರೆನ್ ಥಾಮ್ಸನ್ ಅನ್ನೋರು ಕೊಡ್ತಾರೆ. ಈ ಥಿಯರಿಯಲ್ಲಿ ಐದು ಸ್ಟೇಜ್ ಗಳು ಬರ್ತವೆ. ಐದನೇ ಸ್ಟೇಜ್ ಅಲ್ಲಿ ಚೈನೀಸ್ ಸೊಸೈಟಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಈ ಐದು ಸ್ಟೇಜ್ ಗಳನ್ನ ಒಂದು ಬಾರಿ ನಾವು ಅರ್ಥ ಮಾಡ್ಕೊಳ್ಳೋಣ.
ಪಾಪ್ಯುಲೇಷನ್ ನ ವಿಷಯದಲ್ಲಿ ಪ್ರತಿ ವರ್ಷ ಯು ಪಿ ಎಸ್ ಸಿ ಒಂದು ಕ್ವೆಶನ್ ನ ಕೇಳ್ತಾ ಇದೆ. ಆದ್ದರಿಂದ ಪಾಪ್ಯುಲೇಷನ್ ವಿಷಯದಲ್ಲಿ ಇರುವಂತಹ ಎಲ್ಲ ಅಂಶಗಳು ನಮಗೆ ತಿಳಿದಿರಬೇಕು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೊದಲಿಗೆ ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಲ್ಲಿ ಮೊದಲನೇ ಹಂತ ಅಂತಂದ್ರೆ ಮೊದಲನೇ ಹಂತದಲ್ಲಿ ಪಾಪ್ಯುಲೇಷನ್ ಸ್ಲೋ ಆಗಿ ಜಾಸ್ತಿ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಬರ್ತ್ ರೇಟ್ ಜಾಸ್ತಿ ಇರೋದು. ಇಲ್ಲಿ ನಾವು ಈ ಥಿಯರಿಯನ್ನ ಪಾಪ್ಯುಲೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು ಕೂಡ ಎಕಾನಮಿಗೆ ಲಿಂಕ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ದೇಶದ ಎಕಾನಮಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಮೊದಲಿಗೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಡೆವಲಪ್ಮೆಂಟ್ ಅನ್ನ ಕಾಣುತ್ತೆ, ನಂತರ ಸರ್ವಿಸ್ ಸೆಕ್ಟರ್ ಕಡೆಗೆ ಎಕಾನಮಿ ಹೋಗುತ್ತೆ. ಈಗ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂತ ಎಕಾನಮಿಯಲ್ಲಿ ಜನಸಂಖ್ಯೆ ಹೇಗಿರುತ್ತೆ ಅಂತಂದ್ರೆ ಯೂಶಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಜನತೆಗೆ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತ ಲೇಬರ್ ಫೋರ್ಸ್ ಬೇಕಾಗಿರೋದ್ರಿಂದ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಕೈಗಳು ಬೇಕಾಗಿರೋದ್ರಿಂದ ಬರ್ತ್ ರೇಟ್ ಜಾಸ್ತಿ ಇರುತ್ತೆ. ಜೊತೆಗೆ ಅಗ್ರಿಕಲ್ಚರ್ ಎಕಾನಮಿ ಅದಾಗಿರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇರೋದಿಲ್ಲ, ಅಥವಾ ಫ್ಯಾಮಿಲಿ ಪ್ಲಾನಿಂಗ್ಗೆ ಆಗುವಂತ ಖರ್ಚನ್ನ ಭರಿಸುವಂತ ಶಕ್ತಿ ಕೂಡ ಅವರಲ್ಲಿ ಇರೋದಿಲ್ಲ. ಜೊತೆಗೆ ಆ ಸ್ಟೇಜ್ ಅಲ್ಲಿ ಅಗ್ರಿಕಲ್ಚರ್ ಸ್ಟೇಜ್ ಅಲ್ಲಿ ಇರುವಂತ ಆ ದೇಶದ ಎಕಾನಮಿ ಒಳ್ಳೆಯ ಹೆಲ್ತ್ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ದರಿಂದ ಅರ್ಲಿ ಏಜ್ ಅಲ್ಲೇ ಮಕ್ಕಳು ಸಾಯ್ತಾ ಇರ್ತವೆ. ಎಲ್ಲ ಕಾರಣದಿಂದಾಗಿ ಯೂಶಲಿ ಬರ್ತ್ ರೇಟ್ ಜಾಸ್ತಿ ಇರುತ್ತೆ ಈ ಸ್ಟೇಜ್ ಅಲ್ಲಿ. ಇದು ಮೊದಲನೇ ಸ್ಟೇಜು, ಬರ್ತ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ, ಆರೋಗ್ಯ ವ್ಯವಸ್ಥೆಯಲ್ಲಿ ಸರಿಯಾದ ಸೇವೆಗಳು ದೊರಕದೇ ಇರುವ ಕಾರಣದಿಂದಾಗಿ ಡೆತ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಡೆತ್ ರೇಟ್ ಜಾಸ್ತಿ ಇರೋದ್ರಿಂದ ಪಾಪ್ಯುಲೇಷನ್ ಇಲ್ಲಿ ಬರ್ತ್ ರೇಟ್ ಜಾಸ್ತಿ ಇದ್ರೂ ಕೂಡ ತುಂಬಾ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದು ಮೊದಲನೇ ಸ್ಟೇಜ್. ಎರಡನೇ ಸ್ಟೇಜ್ ಇದೇ ರೀತಿಯಾದಂತ ವ್ಯವಸ್ಥೆ ಇರುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಇಂಪ್ರೂವ್ಮೆಂಟ್ ಇರುವ ಕಾರಣದಿಂದಾಗಿ ಹೆಲ್ತ್ ಸರ್ವಿಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುವ ಕಾರಣದಿಂದಾಗಿ ಡೆತ್ ರೇಟ್ ನಮಗೆ ಕಡಿಮೆ ಆಗುತ್ತೆ. ಡೆತ್ ರೇಟ್ ಕಡಿಮೆ ಆಗುತ್ತೆ, ಇಲ್ಲಿ ಬರ್ತ್ ರೇಟ್ ಜಾಸ್ತಿನೇ ಇರೋ ಕಾರಣದಿಂದಾಗಿ ಪಾಪ್ಯುಲೇಷನ್ ತುಂಬಾ ರಾಪಿಡ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಸ್ಟೇಜ್ ಅಲ್ಲಿ ಡೆತ್ ರೇಟ್ ಬರ್ತ್ ರೇಟ್ ಎರಡೂ ಜಾಸ್ತಿ ಇತ್ತು, ಆದ್ದರಿಂದ ಟೋಟಲ್ ಪಾಪ್ಯುಲೇಷನ್ ಏನು ಜಾಸ್ತಿ ಆಗ್ತಾ ಇತ್ತು ಅದು ತುಂಬಾ ನಿಧಾನವಾಗಿ ಜಾಸ್ತಿ ಆಗ್ತಾ ಇತ್ತು. ಎರಡನೇ ಸ್ಟೇಜ್ ಅಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಇಂಪ್ರೂವ್ಮೆಂಟ್ ಆದ ಕಾರಣದಿಂದಾಗಿ ಡೆತ್ ರೇಟ್ ಕಡಿಮೆ ಆಗುತ್ತೆ. ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ, ಆದರೆ ಬರ್ತ್ ರೇಟ್ ಜಾಸ್ತಿನೇ ಇರೋದ್ರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಸ್ಫೋಟ ಕೂಡ ಇದೇ ಹಂತದಲ್ಲಿ ಹಲವಾರು ದೇಶಗಳಲ್ಲಿ ಆಗೋದು. ಇದಾದ ನಂತರ ಥರ್ಡ್ ಸ್ಟೇಜ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗಿನ ವಿಷಯದಲ್ಲಿ ಅವೇರ್ನೆಸ್ ಜಾಸ್ತಿ ಆಗುತ್ತೆ, ಮಕ್ಕಳ ಸಾವಿನ ಸಂಖ್ಯೆ ಕಡಿಮೆ ಆಗೋದ್ರಿಂದ ಮತ್ತು ಡಯಟ್ ಆಗಿರಬಹುದು, ಮೆಡಿಕಲ್ ಕೇರ್ ಆಗಿರಬಹುದು, ಎಲ್ಲದರ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಬರ್ತ್ ರೇಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಬರ್ತ್ ರೇಟು ಕಡಿಮೆ ಆಗುತ್ತೆ, ಡೆತ್ ರೇಟು ಕಡಿಮೆ ಆಗುತ್ತೆ. ಓವರ್ಆಲ್ ಪಾಪ್ಯುಲೇಷನ್ ಏನು ಸ್ಟೇಜ್ ಟೂ ಅಲ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇತ್ತು, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಆದರೆ ಅದು ಸ್ಲೋ ಡೌನ್ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗುವಂತ ಟ್ರೆಂಡ್ ಇಲ್ಲಿ ಸ್ಲೋ ಡೌನ್ ಆಗ್ತಾ ಬರುತ್ತೆ ಮೂರನೇ ಸ್ಟೇಜ್ ಅಲ್ಲಿ. ನಾಲ್ಕನೇ ಸ್ಟೇಜ್ಗೆ ಬಂದಾಗ ಬರ್ತ್ ರೇಟ್ ಕೂಡ ಕಡಿಮೆ ಇರುತ್ತೆ, ಡೆತ್ ರೇಟ್ ಕೂಡ ಕಡಿಮೆ ಇರುತ್ತೆ, ಸ್ಟೆಬಿಲಿಟಿಯ ಕಡೆಗೆ ಹೋಗುತ್ತೆ ಪಾಪ್ಯುಲೇಷನ್. ಸ್ಟೆಬಿಲಿಟಿಯ ಕಡೆಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಯು ಎಸ್ ಎ ಆಗಿರಬಹುದು, ಯು ಕೆ ಆಗಿರಬಹುದು, ಇಂಥ ಡೆವಲಪ್ಡ್ ದೇಶಗಳಲ್ಲಿ ಇರುವಂತ ಜನಸಂಖ್ಯೆ ಈ ಒಂದು ಸ್ಟೇಜ್ ಅಲ್ಲಿ ಇರೋದು. ಇಲ್ಲಿ ಎಕಾನಮಿ ಕೂಡ ಸಾಕಷ್ಟು ಇಂಪ್ರೂವ್ ಆಗಿರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ವಿಷಯದಲ್ಲಿ ಅವೇರ್ನೆಸ್ ಜಾಸ್ತಿ ಇರುತ್ತೆ, ಸರ್ವಿಸಸ್ ತುಂಬಾ ಸುಲಭವಾಗಿ ಸಿಗ್ತಾ ಇರ್ತವೆ, ಗುಡ್ ಹೆಲ್ತ್ ಅನ್ನ ಇನ್ಶೂರ್ ಮಾಡಲಾಗುತ್ತೆ, ಗವರ್ನಮೆಂಟ್ ಎಫರ್ಟ್ ಅನ್ನ ಹಾಕ್ತಾ ಇರುತ್ತೆ, ಜನತೆಯ ಅರ್ನಿಂಗ್ ಕೂಡ ಆದಾಯ ಕೂಡ ಜಾಸ್ತಿ ಇರೋದ್ರಿಂದ ಹೆಲ್ತ್ ಸರ್ವಿಸಸ್ ಅನ್ನ ಅವರು ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಇಂಥ ಸ್ಟೇಜ್ ಅಲ್ಲಿ ಯೂಶಲಿ ವುಮೆನ್ ಎಂಪವರ್ಮೆಂಟ್ ಆಗೋದ್ರಿಂದ ಮಹಿಳಾ ಸಬಲೀಕರಣ ಆಗೋದ್ರಿಂದ ಮಹಿಳೆಯರ ಸ್ಟೇಟಸ್ ಕೂಡ ಇಂಪ್ರೂವ್ ಆಗುತ್ತೆ, ಮ್ಯಾರೇಜಸ್ ಯೂಶಲಿ ಡಿಲೇ ಆಗುತ್ತೆ, ಎಲ್ಲ ಕಾರಣದಿಂದಾಗಿ ಬರ್ತ್ ರೇಟ್ ಕಡಿಮೆ ಆಗುತ್ತೆ. ಮತ್ತು ಹೆಲ್ತ್ ಸರ್ವಿಸಸ್ ಚೆನ್ನಾಗಿ ಇರೋದ್ರಿಂದ ಗುಡ್ ಹೆಲ್ತ್ ಅನ್ನ ಎನ್ಶೋರ್ ಮಾಡೋದ್ರಿಂದ ಫುಡ್ ಸಪ್ಲೈ ಆಗಿರಬಹುದು, ವಾಟರ್ ಸಪ್ಲೈ ಆಗಿರಬಹುದು, ಸ್ಯಾನಿಟೇಷನ್ ಆಗಿರಬಹುದು, ಇದೆಲ್ಲವೂ ಸರಿಯಾಗಿ ಸಪ್ಲೈ ಆಗೋದ್ರಿಂದ ಡೆತ್ ರೇಟ್ ಕೂಡ ಕಡಿಮೆ ಇರುತ್ತೆ. ಓವರ್ಆಲ್ ಪಾಪ್ಯುಲೇಷನ್ ಸ್ಟೆಬಿಲಿಟಿಯ ಕಡೆಗೆ ನಡೆಯುತ್ತೆ. ಸೊ ಇಲ್ಲಿ ನಮಗೆ ಮೊದಲನೇ ಸ್ಟೇಜ್ ಇಂದ ಅಬ್ಸರ್ವ್ ಮಾಡೋದ್ರೆ ಜನಸಂಖ್ಯೆ ಏರಿಕೆ ಕ್ರಮದಲ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇತ್ತು, ನಂತರ ಸ್ಟೆಬಿಲಿಟಿಯನ್ನ ಕಾಣುತ್ತೆ, ಸ್ಟೆಬಿಲಿಟಿಯ ನಂತರ ಡಿಕ್ರೀಸಿಂಗ್ ಟ್ರೆಂಡ್ಗೆ ಬರುತ್ತೆ, ಫಿಫ್ತ್ ಸ್ಟೇಜ್ ಅಲ್ಲಿ ಡಿಕ್ರೀಸಿಂಗ್ ಟ್ರೆಂಡ್ಗೆ ಬರುತ್ತೆ. ಯಾಕೆಂತಂದ್ರೆ ಡೆತ್ ರೇಟ್ ಏನೋ ಕಡಿಮೆ ಇರುತ್ತೆ, ಆದರೆ ಬರ್ತ್ ರೇಟ್ ತುಂಬಾ ಕಡಿಮೆ ಆಗುತ್ತೆ. ಬರ್ತ್ ರೇಟ್ ತುಂಬಾ ಕಡಿಮೆ ಆದದ್ರಿಂದ ಫಾರ್ ಎಕ್ಸಾಂಪಲ್ ಈಗ ತಾನೇ ನಾವು ನೋಡಿದ್ವಿ ಚೈನಾ ದೇಶದಲ್ಲಿ ಒನ್ ಚೈಲ್ಡ್ ಪಾಲಿಸಿಯನ್ನ ತಂದ್ರು, ಒನ್ ಚೈಲ್ಡ್ ಪಾಲಿಸಿಯ ಕಾರಣದಿಂದಾಗಿ ಬರ್ತ್ ರೇಟ್ ತುಂಬಾ ಕಡಿಮೆ ಆಯ್ತು. ಡೆತ್ ರೇಟ್ ಕಡಿಮೆ ಇದೆ, ಬರ್ತ್ ರೇಟ್ ತುಂಬಾ ಕಡಿಮೆ ಆಗಿದೆ, ಓವರ್ಆಲ್ ಪಾಪ್ಯುಲೇಷನ್ ಡಿಕ್ರೀಸಿಂಗ್ ಟ್ರೆಂಡ್ಗೆ ಬರುತ್ತೆ. ಈ ಒಂದು ಓವರ್ಆಲ್ ಟ್ರಾನ್ಸಿಷನ್ ಏನಿದೆ, ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಜನಸಂಖ್ಯೆ ಯಾವ ರೀತಿಯಾಗಿ ಇನ್ಕ್ರೀಸಿಂಗ್ ಟ್ರೆಂಡ್ ಇಂದ ಸ್ಟೆಬಿಲಿಟಿಗೆ ಬಂದು ನಂತರ ಡಿಕ್ರೀಸಿಂಗ್ ಟ್ರೆಂಡ್ಗೆ ಬರುತ್ತಲ್ಲ ಒಂದು ಸೊಸೈಟಿಯಲ್ಲಿ, ಈ ಓವರ್ಆಲ್ ಥಿಯರಿಯನ್ನು ನಾವು ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕರಿತೀವಿ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಯಾಕೆಂತಂದ್ರೆ ಆರ್ಟಿಕಲ್ ಅಲ್ಲಿ ಚೈನೀಸ್ ಸೊಸೈಟಿ ಇವತ್ತು ಫಿಫ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದರೆ ಅದಕ್ಕೋಸ್ಕರ. ಈ ಆರ್ಟಿಕಲ್ ಅನ್ನ ಓದಾಗ ಚೈನೀಸ್ ಸೊಸೈಟಿ ಫಿಫ್ತ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಾಗಿದ್ರೆ ಸಾಕು. ನಂತರ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ನ ಬಗ್ಗೆ ಒಂದು
ಒಂದು ರಫ್ ಐಡಿಯಾ ನಿಮಗೆ ಗೊತ್ತಾಗಿದ್ರೆ ಸಾಕು. ನಂತರ ಇಂಡಿಯಾ ಸ್ಪೆಸಿಫಿಕ್ ಆಗಿ ಬರೋದಾದ್ರೆ ಇಂಡಿಯಾದಲ್ಲಿ ಒನ್ ಚೈಲ್ಡ್ ಪಾಲಿಸಿ ಅಥವಾ ಟೂ ಚೈಲ್ಡ್ ಪಾಲಿಸಿ ಈ ರೀತಿಯಾದಂತ ಎಕ್ಸ್ಪ್ಲಿಸಿಟ್ ಪಾಲಿಸಿ ನಮ್ಮಲ್ಲಿ ಯಾವುದೂ ಇಲ್ಲ. ಗವರ್ನಮೆಂಟ್ ತರುವಂತ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಗಳು ಏನಿದಾವೆ ಇವೆಲ್ಲವೂ ವಾಲಂಟರಿ ಆಗಿದ್ದಾವೆ. ಅಂದ್ರೆ ಜನತೆ ಸ್ವಯಂ ಪ್ರೇರಿತವಾಗಿ ತಾವೇ ಈ ಪ್ರೋಗ್ರಾಮಿನ ಬೆನಿಫಿಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಆದರೆ ಯಾವುದೇ ಕಾರಣಕ್ಕೂ ಗವರ್ನಮೆಂಟ್ ನ್ಯಾಷನಲ್ ಹಂತದಲ್ಲಿ ನ್ಯಾಷನಲ್ ಪಾಲಿಸಿಯ ಮುಖಾಂತರವಾಗಿ ಹೇರಿಕೆಯನ್ನ ಮಾಡಿಲ್ಲ ಒನ್ ಚೈಲ್ಡ್ ಪಾಲಿಸಿ ಅಥವಾ ಟೂ ಚೈಲ್ಡ್ ಪಾಲಿಸಿ ಅಂತ. ನಂತರ ಜನಸಂಖ್ಯೆಯ ವಿಷಯದಲ್ಲಿ ನಾವು ನೆನ್ಪಿಟ್ಕೊಳ್ಳಲೇಬೇಕಾಗಿರುವಂತ ಒಂದು ಸ್ಕೀಮ್ ಅಂತಂದ್ರೆ ಮಿಷನ್ ಪರಿವಾರ್ ವಿಕಾಸ್ ಅನ್ನುವಂತ ಸ್ಕೀಮ್. ಈ ಸ್ಕೀಮ್ ಅನ್ನ ಗವರ್ನಮೆಂಟ್ 2017 ಲಾಂಚ್ ಮಾಡುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ ದಂಪತಿಗಳಿಗೆ ಕಾಂಟ್ರಾಸೆಪ್ಟಿವ್ ಸಪ್ಲೈ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಆಕ್ಸೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಫ್ಯಾಮಿಲಿ ಪ್ಲಾನಿಂಗಿನ ವಿಷಯದಲ್ಲಿ ಅವೇರ್ನೆಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಅವುಗಳ ವಿಷಯದಲ್ಲಿ ಇರುವಂತಹ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ. ಸರ್ವಿಸಸ್ ಅನ್ನ ಸ್ಪೆಸಿಫಿಕ್ ಆಗಿ ಇವತ್ತು ಹೈ ಫರ್ಟಿಲಿಟಿ ಡಿಸ್ಟಿಕ್ ಗಳು ಅಂತ ಏನಿದಾವೆ 146 ಡಿಸ್ಟಿಕ್ ಗಳನ್ನ ಜಿಲ್ಲೆಗಳನ್ನ ಐಡೆಂಟಿಫೈ ಮಾಡಲಾಗಿದೆ. ಇವುಗಳಲ್ಲಿ ಸರ್ವಿಸಸ್ ಅನ್ನ ಇಂಪ್ರೂವ್ ಮಾಡುವಲ್ಲಿ ಈ ಸ್ಕೀಮ್ ಈಗ ಸದ್ಯಕ್ಕೆ ಎಫರ್ಟ್ ಅನ್ನ ಹಾಕ್ತಾ ಇದೆ. ಸೊ ಮಿಷನ್ ಪರಿವಾರ್ ವಿಕಾಸ್ ಅನ್ನೋದು ಫ್ಯಾಮಿಲಿ ಪ್ಲಾನಿಂಗಿನ ವಿಷಯದಲ್ಲಿ ಜನಸಂಖ್ಯೆಯ ವಿಷಯದಲ್ಲಿ ಇರುವಂತ ಒಂದು ಸ್ಕೀಮ್ ಆಗಿದೆ, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಸ್ಟೆರಿಲೈಸೇಷನ್ ವಿಷಯದಲ್ಲಿ ಕೂಡ ಒಂದು ಸ್ಕೀಮ್ ಇದೆ. ಸ್ಟೆರಿಲೈಸೇಷನ್ ಗೆ ಒಳಗಾಗುವಂತ ಸಂದರ್ಭದಲ್ಲಿ ಏನು ಲಾಸ್ ಆಫ್ ವೇಜ್ ಅಂತ ಆಗುತ್ತೆ, ಅವರ ದುಡಿಮೆ ಏನು ಕಡಿಮೆ ಆಗುತ್ತೆ, ಅದನ್ನ ಕಾಂಪೆನ್ಸೇಟ್ ಮಾಡ್ಲಿಕ್ಕೋಸ್ಕರ ಈ ಸ್ಕೀಮ್ ಅನ್ನ ತಂದಿರೋದು. ಕಾಂಪೆನ್ಸೇಷನ್ ಸ್ಕೀಮ್ ಫಾರ್ ಸ್ಟೆರಿಲೈಸೇಷನ್ ಅಕ್ಸೆಪ್ಟರ್ ಅಂತ ಈ ಸ್ಕೀಮಿನ ಹೆಸರೇ ಹೇಳ್ತಾ ಇದೆ. ಯಾರು ಸ್ಟೆರಿಲೈಸೇಷನ್ ಗೆ ಒಳಗಾಗ್ತಾ ಇದಾರೋ ಅವರಿಗೆ ಕಾಂಪೆನ್ಸೇಷನ್ ನ ಕೊಡ್ಲಿಕ್ಕೋಸ್ಕರ ಈ ಸ್ಕೀಮ್ ಅನ್ನ ತಂದಿರೋದು. ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಇಲ್ಲಿ ಸ್ಟೆರಿಲೈಸೇಷನ್ ಗೆ ಒಳಗಾಗ್ತಾ ಇರೋರಿಗೆ ಕಾಂಪೆನ್ಸೇಷನ್ ನ ಕೊಡಲಾಗುತ್ತೆ. ಅದರ ಜೊತೆಗೆ ಸ್ಟೆರಿಲೈಸೇಷನ್ ನ ಮಾಡ್ತಾ ಇರುವಂತ ಟೀಮ್ ಗೆ ಕೂಡ ಇನ್ಸೆಂಟಿವ್ಸ್ ಅನ್ನ ಕೊಡಲಾಗುತ್ತೆ. ಈ ಸ್ಕೀಮ್ ಅನ್ನ 2014 ನಾವು ಇಂಪ್ಲಿಮೆಂಟೇಷನ್ ಗೆ ತಂದಿದ್ದೀವಿ. ನಂತರ ಇನ್ನೊಂದು ಸ್ಕೀಮ್ ಇದೆ, ಸ್ಟೆರಿಲೈಸೇಷನ್ ಗೆ ಒಳಗಾದಂತ ಸಂದರ್ಭದಲ್ಲಿ ಇನ್ ಕೇಸ್ ಡೆತ್ ಏನಾದರೂ ಆಗಿದೆ ಆದ್ರೆ, ಕಾಂಪ್ಲಿಕೇಶನ್ ಗಳು ಆಗಿದೆ ಆದ್ರೆ, ಫೇಲ್ಯೂರ್ ಆಗಿದೆ ಆದ್ರೆ, ಅಂತ ಸಂದರ್ಭದಲ್ಲಿ ಅವರಿಗೆ ಇನ್ಶೂರೆನ್ಸ್ ಅನ್ನ ಕೊಡ್ಲಿಕ್ಕೋಸ್ಕರ ಒಂದು ಸ್ಕೀಮ್ ಅನ್ನ ನಾವು ತಗೊಂಡ್ ಬಂದಿದೀವಿ. ನ್ಯಾಷನಲ್ ಫ್ಯಾಮಿಲಿ ಪ್ಲಾನಿಂಗ್ ಇಂಡೆಮ್ನಿಟಿ ಸ್ಕೀಮ್ ಅಂತ ಇದನ್ನ 2005 ಲಾಂಚ್ ಮಾಡಲಾಗಿತ್ತು. ಇಷ್ಟು ಓವರ್ಆಲ್ ನಮಗೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ IR ಮತ್ತು ಎಕಾನಮಿ ಎರಡು ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರ್ಟಿಕಲ್ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶ್ ಶ್ರೀಲಂಕಾ ದೇಶಕ್ಕೆ ಕರೆನ್ಸಿ ಸ್ವಾಪ್ ಫೆಸಿಲಿಟಿಯನ್ನ ಎಕ್ಸ್ಟೆಂಡ್ ಮಾಡಿದೆ ಅಂತ. ಇದೇ ಮೊಟ್ಟ ಮೊದಲನೆಯ ಬಾರಿಗೆ ಸೌತ್ ಏಷ್ಯಾದಲ್ಲಿ ಇಂಡಿಯಾವನ್ನ ಬಿಟ್ಟು ಬೇರೊಂದು ಎಕಾನಮಿ ಈ ರೀತಿಯಾಗಿ ಕರೆನ್ಸಿ ಸ್ವಾಪ್ ಫೆಸಿಲಿಟಿಯನ್ನ ಕೊಡ್ತಾ ಇರೋದು. ಯಾಕೆಂತಂದ್ರೆ ಇಲ್ಲಿಯವರೆಗೂ ಸಾರ್ಕ್ ಗುಂಪಿನ ಅಡಿಯಲ್ಲಿ ಇಂಡಿಯಾ ತನ್ನ ಕಡೆಯಿಂದ ಈ ಕರೆನ್ಸಿ ಸ್ವಾಪ್ ಫೆಸಿಲಿಟಿಯನ್ನ ಕೊಡ್ತಾ ಬಂದಿದೆ. ಆದರೆ ಇದೇ ಮೊದಲ ಬಾರಿಗೆ ಇಂಡಿಯಾವನ್ನ ಬಿಟ್ಟು ಇನ್ನೊಂದು ದೇಶ ಸೌತ್ ಏಷ್ಯಾದಲ್ಲಿ ಬಾಂಗ್ಲಾದೇಶ್ ಶ್ರೀಲಂಕಾಕ್ಕೆ ಇಂಥ ಒಂದು ಫೆಸಿಲಿಟಿಯನ್ನ ಎಕ್ಸ್ಟೆಂಡ್ ಮಾಡಿರೋದು. ಇತ್ತೀಚೆಗೆ ತಾನೆ ಬಾಂಗ್ಲಾದೇಶ್ ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದೆ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಂಡಿಯಾಕ್ಕಿಂತನೂ ಜಾಸ್ತಿ ಆಗಿದೆ ಅಂತ ಇತ್ತೀಚೆಗೆ ತಾನೆ ಸಾಕಷ್ಟು ಆರ್ಟಿಕಲ್ ಗಳು ಬಂದ್ವು. ಅಂದ್ರೆ ಇಂಡಿಯಾಕ್ಕಿಂತನೂ ಬಾಂಗ್ಲಾದೇಶಿನ ಜನತೆಯ ತಲಾ ಆದಾಯ ಜಾಸ್ತಿ ಇದೆ, ಬಾಂಗ್ಲಾದೇಶ್ ಇಂಡಿಯಾವನ್ನ ಈ ವಿಷಯದಲ್ಲಿ ಹಿಂದಿಕ್ಕಿದೆ ಅಂತ ಈಗಾಗಲೇ ಸಾಕಷ್ಟು ಆರ್ಟಿಕಲ್ ಗಳು ಬಂದ್ವು. ಅಂದ್ರೆ ಬಾಂಗ್ಲಾದೇಶಿನ ಎಕಾನಮಿ ಸಾಕಷ್ಟು ಸ್ಟ್ರೆಂಥನ್ ಆಗ್ತಾ ಇದೆ, ಸಾಕಷ್ಟು ಬಲಯುತ ಆಗ್ತಾ ಇದೆ ಬಾಂಗ್ಲಾದೇಶಿನ ಎಕಾನಮಿ. ಅದರ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರೆನ್ಸಿ ಸ್ವಾಪ್ ಫೆಸಿಲಿಟಿ ಅಂದ್ರೆ ಏನು ಮತ್ತು ಈ ವಿಷಯದಲ್ಲಿ ಸಾರ್ಕ್ ಅಲ್ಲಿರುವಂತ ಒಂದು ಫ್ರೇಮ್ ವರ್ಕ್, ಈ ಫ್ರೇಮ್ ವರ್ಕ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕರೆನ್ಸಿ ಸ್ವಾಪ್ ಫೆಸಿಲಿಟಿ ಅಂತಂದ್ರೆ ಎರಡು ಎಕಾನಮಿಗಳ ನಡುವೆ ತಮ್ಮಲ್ಲಿ ಇರುವಂತಹ ಲೋಕಲ್ ಕರೆನ್ಸಿ ಅಥವಾ ತಮ್ಮಲ್ಲಿ ಇರುವಂತಹ ಇನ್ಯಾವುದೋ ಕರೆನ್ಸಿಯ ಮುಖಾಂತರವಾಗಿ ನಡೆಸುವಂತ ವ್ಯವಹಾರ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ಶ್ರೀಲಂಕಾವನ್ನೇ ತೆಗೆದುಕೊಳ್ಳೋಣ. ಶ್ರೀಲಂಕಾದಲ್ಲಿ ಬಿಒಪಿ ಕ್ರೈಸಿಸ್ ಆಗುವಂತ ಹಂತ ಇದೆ ಅಂತ ಅನ್ಕೊಳ್ಳೋಣ. ಬಿಒಪಿ ಕ್ರೈಸಿಸ್ ಒಂದು ಎಕಾನಮಿಯಲ್ಲಿ ಯಾವಾಗ ಆಗುತ್ತೆ, ಯಾವಾಗ ಆ ಎಕಾನಮಿ ಪ್ರಪಂಚದ ಇತರ ದೇಶಗಳೊಂದಿಗೆ ನಡೆಸ್ತಾ ಇರುವಂತಹ ವ್ಯವಹಾರಕ್ಕೆ ತನ್ನ ಕಡೆಯಿಂದ ಬ್ಯಾಲೆನ್ಸ್ ಅನ್ನ ಕೊಡ್ಲಿಕ್ಕೆ, ಅಂದ್ರೆ ಡಾಲರ್ ಆಗಿರಬಹುದು, ಯೂರೋ ಆಗಿರಬಹುದು, ಈ ರೀತಿಯಾಗಿ ಫಾರಿನ್ ಕರೆನ್ಸಿಗಳನ್ನ ಕೊಡುವಂತ ಕೆಪಾಸಿಟಿಯನ್ನ ಕಳೆದುಕೊಳ್ಳುತ್ತೋ, ಅಂದ್ರೆ ಫೋರೆಕ್ಸ್ ರಿಸರ್ವ್ ವಿದೇಶಿ ವಿನಿಮಯ ಸಂಗ್ರಹ ಯಾವಾಗ ಆ ದೇಶದಲ್ಲಿ ತುಂಬಾ ಕಡಿಮೆ ಆಗುತ್ತೋ, ಅಂತ ಒಂದು ಕ್ರೈಸಿಸ್ ಅನ್ನ ಪೇಮೆಂಟ್ ಮಾಡ್ಲಿಕ್ಕೆ ಇರುವಂತ ಬ್ಯಾಲೆನ್ಸ್ ಏನಿದೆ ಅದು ತುಂಬಾ ಕಡಿಮೆ ಆದಂತ ಒಂದು ಕ್ರೈಸಿಸ್ ಅನ್ನ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರಿತೀವಿ. ಇಂತಹ ಕ್ರೈಸಿಸಿನ ಸಂದರ್ಭದಲ್ಲಿ ಈಗ ಶ್ರೀಲಂಕಾದ ಹತ್ತಿರ ಡಾಲರ್ ರಿಸರ್ವ್ ಏನಿದೆ, ಫೋರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಸಂಗ್ರಹ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಳ್ಳೋಣ. ಇಂತಹ ಸಂದರ್ಭದಲ್ಲಿ ಶ್ರೀಲಂಕಾ ಇಂಡಿಯಾದ ಜೊತೆಗೆ ವ್ಯವಹಾರವನ್ನ ಮಾಡಬೇಕು ಅಂತಂದ್ರೆ, ಇಂಡಿಯಾದಿಂದ ಯಾವುದಾದ್ರೂ ವಸ್ತುವನ್ನು ಅಥವಾ ಸೇವೆಯನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ, ಶ್ರೀಲಂಕಾ ಇಂಡಿಯಾಕ್ಕೆ ಡಾಲರ್ ಅನ್ನ ಕೊಡುವುದರ ಬದಲಾಗಿ ಇಂಡಿಯಾದಿಂದ ರುಪಿಯನ್ನ ಏನು ಪಡ್ಕೊಂಡಿರುತ್ತೆ ತಾನು ಎಕ್ಸ್ಪೋರ್ಟ್ ಅನ್ನ ಮಾಡುವುದರ ಮುಖಾಂತರವಾಗಿ ಅದನ್ನೇ ಕೊಡಬಹುದು, ಅಥವಾ ಇಂಡಿಯಾದಿಂದ ಡಾಲರಿನ ಬದಲಾಗಿ ಇಂಡಿಯನ್ ರುಪಿಯನ್ನೇ ಪಡೆದುಕೊಂಡು ಅದನ್ನೇ ಬಳಕೆ ಮಾಡ್ಕೊಳ್ಬಹುದು. ಇಲ್ಲಿ ಇಂಡಿಯಾ ಕೊಟ್ಟಿರುವಂತಹ ಸಾಲವನ್ನ ತನ್ನ ಶ್ರೀಲಂಕನ್ ರುಪಿಯ ಮುಖಾಂತರವಾಗಿ ಮರುಪಾವತಿ ಮಾಡಬಹುದು. ಶ್ರೀಲಂಕಾ ಕೊಟ್ಟಿರುವಂತಹ ಶ್ರೀಲಂಕನ್ ರುಪಿ
ಏನಿದೆ ಅದನ್ನ ಇಂಡಿಯಾ ಶ್ರೀಲಂಕಾದಿಂದ ಸರಕುಗಳನ್ನ ಸೇವೆಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವಲ್ಲಿ ಬಳಕೆ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ಡಿಸ್ಕಷನ್ ಇಂದ ನಮಗೆ ಗೊತ್ತಾಗ್ತಾ ಇರೋದು ಅಂತಂದ್ರೆ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಇನ್ನೊಂದು ಕರೆನ್ಸಿ ಇಲ್ಲದೆ, ನಡುವೆ ಡಾಲರ್ ಇಲ್ಲದೆ ತಮ್ಮ ತಮ್ಮ ಕರೆನ್ಸಿಯಲ್ಲೇ ವ್ಯವಹಾರವನ್ನ ಮಾಡಬಹುದು, ತಮ್ಮ ಕರೆನ್ಸಿಗಳನ್ನೇ ಸ್ವಾಪ್ ಮಾಡಿಕೊಂಡು ವ್ಯವಹಾರವನ್ನ ಮುಂದುವರಿಸಬಹುದು. ಯಾವಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗುವಂತಹ ಸಂದರ್ಭದಲ್ಲಿ ವಿದೇಶಿ ವಿನಿಮಯ ಸಂಗ್ರಹ ಕಡಿಮೆ ಇದ್ದಾಗ ಡಾಲರ್ ಅನ್ನ ಬೇರೆ ವ್ಯವಹಾರಗಳಿಗೆ ಬಳಕೆ ಮಾಡಿಕೊಂಡು ಇಂಡಿಯಾದ ಜೊತೆಗಿನ ವ್ಯವಹಾರವನ್ನ ಇಂಡಿಯನ್ ರೂಪಿಯನ್ನೇ ಬಳಕೆ ಮಾಡಿಕೊಂಡು ಶ್ರೀಲಂಕನ್ ರೂಪಿಯನ್ನೂ ಬಳಕೆ ಮಾಡಿಕೊಂಡು ವ್ಯವಹಾರವನ್ನ ಮುಂದುವರಿಸಬಹುದು. ಈ ರೀತಿಯಾಗಿ ಎರಡು ಎಕಾನಮಿಗಳು ತಮ್ಮ ಲೋಕಲ್ ಕರೆನ್ಸಿಯನ್ನ ಬಳಕೆ ಮಾಡಿಕೊಂಡು ಸ್ವಾಪ್ ಮಾಡಿಕೊಂಡು ವ್ಯವಹಾರವನ್ನ ಮುಂದುವರಿಸುವಂತ ಒಂದು ಫೆಸಿಲಿಟಿಯನ್ನ ಕರೆನ್ಸಿ ಸ್ವಾಪ್ ಫೆಸಿಲಿಟಿ ಅಂತ ಕರಿತೀವಿ. ಇದು ನಮಗೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಸ್ಪೆಸಿಫಿಕ್ ಆಗಿ ಫಾರ್ಮಲ್ ಡೆಫಿನೇಷನ್ ಅನ್ನು ನೋಡೋದಾದ್ರೆ ಕರೆನ್ಸಿ ಸ್ವಾಪ್ ಫೆಸಿಲಿಟಿ ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಈ ಹಿಂದೆ ಅಗ್ರಿ ಆದಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಆಧಾರದ ಮೇಲೆ ತನ್ನ ಕಡೆಯಿಂದ ಸಾಲವನ್ನ ಕೊಡೋದು. ಈಗ ಇಂಡಿಯಾ ಶ್ರೀಲಂಕಾಕ್ಕೆ ಕೊಡುವಂತ ಸಾಲ, ಆ ಸಾಲ ರುಪಿಯಲ್ಲಾದ್ರೂ ಇರಬಹುದು, ಇಂಡಿಯನ್ ರುಪಿಯಲ್ಲಾದ್ರೂ ಇರಬಹುದು, ಅಥವಾ ತನ್ನ ಹತ್ತಿರ ತುಂಬಾ ಡಾಲರ್ ಇರೋದ್ರಿಂದ ಡಾಲರ್ ಅನ್ನಾದ್ರೂ ಕೊಡಬಹುದು ಇಂಡಿಯಾ. ಇದನ್ನ ಶ್ರೀಲಂಕಾ ತನ್ನ ಫಾರಿನ್ ಟ್ರೇಡ್ ಗೆ ಬಳಕೆ ಮಾಡಿಕೊಳ್ಳಬಹುದು. ಇಂಡಿಯಾದ ಜೊತೆಗೆ ಇರುವಂತ ಟ್ರೇಡ್ ಗೆ ಇಂಡಿಯನ್ ರುಪಿಯನ್ನ ಬಳಕೆ ಮಾಡಿಕೊಳ್ಳಬಹುದು, ಇನ್ನೊಂದು ದೇಶದ ಜೊತೆಗೆ ಇರುವಂತ ಟ್ರೇಡ್ ಗೆ ಇಂಡಿಯಾ ಕೊಟ್ಟಿರುವಂತ ಡಾಲರ್ ಅನ್ನ ಬಳಕೆ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ಕರೆನ್ಸಿ ಸ್ವಾಪ್ ಫೆಸಿಲಿಟಿ ಅಡಿಯಲ್ಲಿ ಒಂದು ದೇಶ ಇನ್ನೊಂದು ದೇಶಕ್ಕೆ ತನ್ನ ಕಡೆಯಿಂದ ಈಗಾಗಲೇ ಅಗ್ರಿ ಆಗಿರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಆಧಾರದ ಮೇಲೆ ಸಾಲವನ್ನ ಕೊಡುತ್ತೆ. ಆ ಸಾಲ ಈ ಎರಡನೇ ದೇಶದಲ್ಲಿ ಬಿಒಪಿ ಕ್ರೈಸಿಸ್ ಆಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಸಹಾಯ ಮಾಡಲಿಕ್ಕೆ ಅಥವಾ ಈ ಎರಡನೇ ದೇಶದ ಫೋರೆಕ್ಸ್ ವಿದೇಶಿ ವಿನಿಮಯ ಸಂಗ್ರಹವನ್ನ ಸೇವ್ ಮಾಡಲಿಕ್ಕೆ ಇರುವಂತ ಸಾಲ ಆಗಿರುತ್ತೆ. ಈಗ ಇದನ್ನೇ ನಾವು ಸಾರ್ಕ್ ವಿಷಯದಲ್ಲಿ ಡಿಸ್ಕಸ್ ಮಾಡೋಣ. ಸಾರ್ಕ್ ಹಂತದಲ್ಲಿ ಒಂದು ಫ್ರೇಮ್ ವರ್ಕ್ ಇದೆ, ಆರ್ಬಿಐ ಈ ಫ್ರೇಮ್ ವರ್ಕ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಫ್ರೇಮ್ ವರ್ಕ್ ಫಾರ್ ಸ್ವಾಪ್ ಫೆಸಿಲಿಟಿ ಫಾರ್ ಸಾರ್ಕ್ ಅನ್ನುವಂತ ಫೆಸಿಲಿಟಿ. ಈ ಫೆಸಿಲಿಟಿಯನ್ನ 2012 ತಗೊಂಡ್ ಬರ್ತೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಸಾರ್ಕ್ ಗುಂಪಿನಲ್ಲಿರುವಂತ ಯಾವುದೇ ದೇಶಕ್ಕೆ ಇಂಡಿಯನ್ ರುಪಿ ಆಗಿರಬಹುದು ಅಥವಾ ಡಾಲರ್ ಆಗಿರಬಹುದು, ಯೂರೋ ಆಗಿರಬಹುದು, ಈ ಕರೆನ್ಸಿಗಳಲ್ಲಿ ಸಾಲ ಬೇಕು ಅಂತಂದ್ರೆ ಇಂಡಿಯಾ ತನ್ನ ಕಡೆಯಿಂದ ಆರ್ಬಿಐ ನ ಮುಖಾಂತರವಾಗಿ ಸಾಲವನ್ನ ಒದಗಿಸುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಸಾಲವನ್ನ ಅವರು ಮರುಪಾವತಿ ಮಾಡೋದು ತಮ್ಮ ಲೋಕಲ್ ಕರೆನ್ಸಿಯಲ್ಲಿ ಮರುಪಾವತಿ ಮಾಡಬಹುದು. ಆದ್ದರಿಂದನೇ ಸ್ವಾಪ್ ಫೆಸಿಲಿಟಿ ಅಂತ ನಾವಿಲ್ಲಿ ಹೆಸರನ್ನ ಕೊಟ್ಟಿರೋದು. ಈ ಒಂದು ಫೆಸಿಲಿಟಿಯನ್ನ 2012 ನಾವು ತಗೊಂಡ್ ಬರ್ತೀವಿ. ನಂತರ ಮತ್ತೆ 2019 ಈ ಫೆಸಿಲಿಟಿಯನ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ 2022. ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಇಂಡಿಯಾದ ಕಡೆಯಿಂದ ಆರ್ಬಿಐ ಆಗಿದೆ. ಅಂದ್ರೆ ಇಂಡಿಯಾ ಇಲ್ಲಿ ಸಹಾಯವನ್ನ ಕೊಡ್ತಾ ಇದೆ, ಸಹಾಯವನ್ನ ತೆಗೆದುಕೊಳ್ತಾ ಇಲ್ಲ, ಇಂಡಿಯಾ ಸಹಾಯವನ್ನ ಕೊಡ್ತಾ ಇದೆ. ಆದ್ದರಿಂದನೇ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು ಇಲ್ಲಿಯವರೆಗೂ ಇಂಡಿಯಾ ಇಂತ ಸಹಾಯವನ್ನ ಮಾಡ್ತಾ ಇತ್ತು, ಮೊಟ್ಟ ಮೊದಲನೇ ಬಾರಿಗೆ ಸೌತ್ ಏಷ್ಯಾದಲ್ಲಿ ಇನ್ನೊಂದು ಎಕಾನಮಿ ಆ ರೀತಿಯ ಸಹಾಯವನ್ನ ತೆಗೆದುಕೊಂಡು ಬಂದಿದೆ, ಅದು ಬಾಂಗ್ಲಾದೇಶ ಆಗಿದೆ ಅಂತ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ವಾಪಸ್ ಸಾರ್ಕ್ ಫೆಸಿಲಿಟಿಗೆ ಬರೋಣ. ಈ ಫೆಸಿಲಿಟಿಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಇಂಡಿಯಾದ ಕಡೆಯಿಂದ ಆರ್ಬಿಐ ಆಗಿದೆ. ಈ ಫೆಸಿಲಿಟಿ ಅಡಿಯಲ್ಲಿ $2 billion US ಅಷ್ಟು ಕಾರ್ಪಸ್ ಅನ್ನ ಇಡಲಾಗಿದೆ. ಈ ಕಾರ್ಪಸ್ ಅಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟನ್ನ ಸೌತ್ ಏಷ್ಯಾದಲ್ಲಿ ಸಾರ್ಕ್ ಗುಂಪಿನಲ್ಲಿರುವಂತ ಒಂದು ಎಕಾನಮಿ ವಿಡ್ರಾ ಮಾಡ್ಕೊಳ್ಳಬಹುದು. ಅದನ್ನ ತೆಗೆದುಕೊಳ್ಳೋದು US ಅಲ್ಲಾದ್ರೂ ತೆಗೆದುಕೊಳ್ಳಬಹುದು, ಯೂರೋ ಅಥವಾ ಇಂಡಿಯನ್ ರುಪಿಯಲ್ಲಿ ತೆಗೆದುಕೊಳ್ಳಬಹುದು. ಇಂಡಿಯನ್ ರುಪಿಯಲ್ಲಿ ತೆಗೆದುಕೊಂಡಿದ್ದೆ ಆದ್ರೆ ಸಾಕಷ್ಟು ವಿನಾಯಿತಿಗಳು ಸಿಗ್ತವೆ. ಇದು ಸಾರ್ಕ್ ಮೆಂಬರ್ಸ್ ಗೆ ಮಾತ್ರನೇ ಇರುವಂತ ಒಂದು ಫೆಸಿಲಿಟಿ ಆಗಿದೆ. ಅಗೇನ್ ಈ ಫೆಸಿಲಿಟಿಯನ್ನ ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಇಂಡಿಯಾದ ಜೊತೆಗೆ ಬಯೋಲ್ಯಾಟ್ರಲ್ ಸ್ವಾಪ್ ಅಗ್ರಿಮೆಂಟ್ ಗಳನ್ನ ಈಗಾಗಲೇ ಸಹಿ ಮಾಡಿರ್ಬೇಕು. ಶ್ರೀಲಂಕಾ ಇಂಡಿಯಾದ ಜೊತೆಗೆ ಈಗಾಗಲೇ ಅಗ್ರಿಮೆಂಟ್ ಅನ್ನ ಹೊಂದಿದೆ. ಆ ಕಾರಣಕ್ಕೋಸ್ಕರನೇ ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಬಂದಿದೆ ಶ್ರೀಲಂಕಾ ತಾನು ಚೈನಾಕ್ಕೆ ಮರುಪಾವತಿ ಮಾಡಬೇಕಾಗಿರುವಂತ ಸಾಲದ ವಿಷಯದಲ್ಲಿ ಫಾರಿನ್ ಕರೆನ್ಸಿಯನ್ನ ಈ ಒಂದು ಫೆಸಿಲಿಟಿಯ ಮುಖಾಂತರವಾಗಿ ತನಗೆ ಕೊಟ್ಟು ಸಹಾಯವನ್ನ ಮಾಡಬೇಕು ಅಂತ ಶ್ರೀಲಂಕಾ ಇಂಡಿಯಾಕ್ಕೆ ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದೆ. ಆ ರಿಕ್ವೆಸ್ಟ್ ಇನ್ನೂ ಪೆಂಡಿಂಗ್ ಹಂತದಲ್ಲಿ ಇರಬೇಕಾದ್ರೇನೆ ಶ್ರೀಲಂಕಾಕ್ಕೆ ಬಾಂಗ್ಲಾದೇಶ್ ಇಲ್ಲಿ ಸಹಾಯವನ್ನ ಮಾಡ್ತಾ ಇದೆ. ಇಷ್ಟು ಓವರ್ಆಲ್ ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ಹಾರ್ಟಿಕಲ್ಚರ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ ಅಂತ. ಈಗ ಈ ಪ್ರೋಗ್ರಾಮಿನ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ಹಾರ್ಟಿಕಲ್ಚರ್ ಬಗ್ಗೆ ಹೇಳೋದಾದ್ರೆ ಇಂಡಿಯಾ ಇವತ್ತು ಇಡೀ ಪ್ರಪಂಚದಲ್ಲೇ ಹಾರ್ಟಿಕಲ್ಚರ್ ಕ್ರಾಪ್ ಗಳನ್ನ ಬೆಳೆಯುವಂತ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇಂಡಿಯಾ ಆಗಿದೆ. ಇಂಡಿಯಾದಲ್ಲಿ ಬೆಳೆಯುವಂತ ಹಾರ್ಟಿಕಲ್ಚರ್ ಕ್ರಾಪ್ಸ್, ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕೆಯ ಬೆಳೆಗಳು ಅಂತಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯಲಾಗುತ್ತೆ ಅಂತಂದ್ರೆ ಇಡೀ ಪ್ರಪಂಚದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ 12% ಅನ್ನ ಇಂಡಿಯಾನೇ ಬೆಳೀತಾ ಇದೆ. ಈ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಮತ್ತು ಪ್ರಪಂಚದ 12% ಆಫ್ ದಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಪ್ರೊಡಕ್ಷನ್ ಇಂಡಿಯಾದಲ್ಲೇ ಆಗ್ತಾ ಇದೆ. ಇದನ್ನ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಅಲ್ಲಿ ಕೇಳಬಹುದು, ಯಾಕೆಂತಂದ್ರೆ ಈ ಪ್ರೋಗ್ರಾಮ್ ಅನ್ನ ಈಗ ಗವರ್ನಮೆಂಟ್ ಲಾಂಚ್ ಮಾಡಿದೆ ಅದರ ಹಿನ್ನೆಲೆಯಲ್ಲಿ ಆದ್ದರಿಂದ. ನಂತರ ಇನ್ನೊಂದು ಫ್ಯಾಕ್ಟ್ ಅಂತಂದ್ರೆ ಫ್ರೂಟ್ಸ್ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾದಲ್ಲೇ ಎಷ್ಟು ಹಣ್ಣುಗಳನ್ನ ನಾವು ಉತ್ಪಾದನೆ ಮಾಡ್ತಿದೀವಿ ಅಂತ ನಾವು ಟ್ರೆಂಡ್ ಅನ್ನ ನೋಡಿದ್ರೆ ಅತಿ ಹೆಚ್ಚು
ಫ್ರೂಟ್ಸ್ ಅನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಂಧ್ರಪ್ರದೇಶ ಆಗಿದೆ. ಆಂಧ್ರಪ್ರದೇಶನ ನಂತರ ನಮಗೆ ಮಹಾರಾಷ್ಟ್ರ ಬರುತ್ತೆ, ನಂತರ ನಮಗೆ ಉತ್ತರ ಪ್ರದೇಶ ಬರುತ್ತೆ. ಅದೇ ವೆಜಿಟೇಬಲ್ಸ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಅತಿ ಹೆಚ್ಚು ವೆಜಿಟೇಬಲ್ಸ್ ಅನ್ನ ಉತ್ಪಾದನೆ ಮಾಡುವಂತಹ ರಾಜ್ಯ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಆಗಿದೆ. ನಂತರ ನಮಗೆ ಉತ್ತರ ಪ್ರದೇಶ, ನಂತರ ನಮಗೆ ಮಧ್ಯಪ್ರದೇಶ ಬರೋದು. ಈ ಮೂರು ಟಾಪ್ ತ್ರೀ ಸ್ಟೇಟ್ಸ್ ಗಳನ್ನಾದ್ರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ ನಮಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ವಿಷಯದಲ್ಲಿ. ನಂತರ ಫ್ರೂಟ್ಸ್ ಅಲ್ಲೇ ನಾವು ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಒಂದು ಮ್ಯಾಂಗೋ ಆಗಿರಬಹುದು, ಇನ್ನೊಂದು ಬನಾನಾ ಆಗಿರಬಹುದು, ನಂತರ ಪೊಮಗ್ರನೇಟ್ ದಾಳಿಂಬೆ ಆಗಿರಬಹುದು, ಸಪೋಟ ಆಗಿರಬಹುದು. ಇಂಥ ಫ್ರೂಟ್ಸ್ಗಳಲ್ಲಿ ಇಂಡಿಯಾ ಇವತ್ತು ಲೀಡರ್ ಆಗಿದೆ. ಅತಿ ಹೆಚ್ಚು ಮ್ಯಾಂಗೋಗಳನ್ನು, ಅತಿ ಹೆಚ್ಚು ಬನಾನಾ, ಅತಿ ಹೆಚ್ಚು ದಾಳಿಂಬೆ, ಅತಿ ಹೆಚ್ಚು ಸಪೋಟವನ್ನು ಬೆಳೆಯುವಂಥ ಪ್ರಪಂಚದ ದೇಶ ಯಾವುದು ಅಂತಂದರೆ ಅದು ಇಂಡಿಯಾನೇ ಆಗಿದೆ. ಅಷ್ಟರ ಮಟ್ಟಿಗೆ ತೋಟಗಾರಿಕೆಯ ಬೆಳೆಗಳು ಇಂಡಿಯಾದಲ್ಲಿ ಪ್ರಾಮಿನೆನ್ಸನ್ನು ಪಡ್ಕೊಂಡಿರೋದು. ಆದ್ದರಿಂದನೇ ಈ ಒಂದು ಅಡ್ವಾಂಟೇಜನ್ನು ಹಾರ್ನೆಸ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಸೆಂಟ್ರಲ್ ಗೌರ್ಮೆಂಟ್ ತಂದಿರೋದು. ಈಗ ಪ್ರೋಗ್ರಾಮ್ ಸ್ಪೆಸಿಫಿಕ್ ಆಗಿ ಮಾತಾಡೋಣ. ಪ್ರೋಗ್ರಾಮಿನ ಹೆಸರು ಹಾರ್ಟಿಕಲ್ಚರ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮು. ಹೆಸರೇ ಹೇಳ್ತಾ ಇದೆ, ಹಾರ್ಟಿಕಲ್ಚರ್ ತೋಟಗಾರಿಕೆಯ ಬೆಳೆಗಳ ವಿಷಯದಲ್ಲಿ ಕ್ಲಸ್ಟರ್ ಅನ್ನ ಡೆವಲಪ್ ಮಾಡೋದು. ಅತಿ ಹೆಚ್ಚು ಆ ಒಂದು ಬೆಳೆಯನ್ನ ಬೆಳೆಯುವಂತ ಏರಿಯಾವನ್ನ ಕ್ಲಸ್ಟರ್ ಆಗಿ ಡೆವಲಪ್ ಮಾಡೋದು. ಈ ಚಿತ್ರವನ್ನ ಗವರ್ನಮೆಂಟ್ ಕೊಟ್ಟಿದೆ, ನೀವು ಅಬ್ಸರ್ವ್ ಮಾಡಬಹುದು. ಯಾವ ರೀತಿಯಾಗಿ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಒಂದು ಏರಿಯಾವನ್ನ ಸೇಬಿನ ವಿಷಯದಲ್ಲಿ, ಆಪಲ್ ನ ವಿಷಯದಲ್ಲಿ ಕ್ಲಸ್ಟರ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಹಿಮಾಚಲ್ ಪ್ರದೇಶ ಅಲ್ಲಿ ಕೂಡ ಕಿನ್ನೌರ್ ಪ್ರದೇಶದಲ್ಲಿ ಆಪಲ್ ಅನ್ನ ತುಂಬಾ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲಿ ಕೂಡ ಆಪಲ್ ನ ಒಂದು ಕ್ಲಸ್ಟರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ನಂತರ ಗುಜರಾತ್ ಅಲ್ಲಿ ಕಚ್ ಏರಿಯಾದಲ್ಲಿ ಮ್ಯಾಂಗೋದ ಕ್ಲಸ್ಟರ್ ಒಂದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದಿದ್ದಾರೆ, ಕರ್ನಾಟಕದ ಚಿತ್ರದುರ್ಗ ಏರಿಯಾದಲ್ಲಿ ಸಾಕಷ್ಟು ದಾಳಿಂಬೆಯನ್ನ ಬೆಳೆಯೋದ್ರಿಂದ ದಾಳಿಂಬೆಯ ಕ್ಲಸ್ಟರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತೆಲಂಗಾಣದ ಮೆಹಬೂಬ್ ನಗರ್ ಏರಿಯಾದಲ್ಲಿ ಮ್ಯಾಂಗೋ, ನಂತರ ಆಂಧ್ರಪ್ರದೇಶದ ಅನಂತಪುರ್ ಏರಿಯಾದಲ್ಲಿ ಬಾಳೆಹಣ್ಣು, ಅದೇ ರೀತಿಯಾಗಿ ಮಹಾರಾಷ್ಟ್ರದ ನಾಸಿಕ್ ಮತ್ತು ಸೋಲಾಪುರ್ ಏರಿಯಾದಲ್ಲಿ ಗ್ರೇಪ್ಸ್ ನ ಕ್ಲಸ್ಟರ್ ಅನ್ನ ಡೆವಲಪ್ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಈಶಾನ್ಯ ಭಾರತದಲ್ಲಿ ತ್ರಿಪುರಾದಲ್ಲಿ ನಮಗೆ ಪೈನಾಪಲ್ ಕ್ಲಸ್ಟರ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯಾಗಿ ಪ್ರತಿಯೊಂದು ಫ್ರೂಟ್ಗೂ ಒಂದು ಏರಿಯಾವನ್ನ, ಅತಿ ಹೆಚ್ಚು ಬೆಳೆಯುವಂತ ಆ ಒಂದು ಏರಿಯಾವನ್ನ ಐಡೆಂಟಿಫೈ ಮಾಡಿ ಅದನ್ನ ಆ ಫ್ರೂಟಿನ ಕ್ಲಸ್ಟರ್ ಆಗಿ ಡೆವಲಪ್ ಮಾಡೋದು. ಅದೇ ಈ ಪ್ರೋಗ್ರಾಮಿನ ಉದ್ದೇಶ ಆಗಿದೆ. ಡೆವಲಪ್ ಮಾಡುವುದರ ಮುಖಾಂತರವಾಗಿ ಆ ಏರಿಯಾದಲ್ಲಿ ಆ ಫ್ರೂಟ್ ಅನ್ನೇ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ನ ಟೂಲ್ ಆಗಿ ಬಳಕೆ ಮಾಡಿಕೊಳ್ಳೋದು. ಅದಕ್ಕೋಸ್ಕರ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ತಂದಿರೋದು. ಇದು ಸೆಂಟ್ರಲ್ ಸೆಕ್ಟರ್ ಪ್ರೋಗ್ರಾಮ್ ಆಗಿದೆ. ಈ ಪ್ರೋಗ್ರಾಮ್ ಅಲ್ಲಿ ಮೊದಲಿಗೆ ಈ ಹಾರ್ಟಿಕಲ್ಚರ್ ಬೆಳೆಯನ್ನ ಬೆಳೆಯಲಿಕ್ಕೆ ಬೆಳೆಯೋದಕ್ಕಿಂತ ಮುಂಚೆ ಬೇಕಾಗಿರುವಂತ ಅಂಶಗಳು ಏನು, ಪ್ರೀ ಪ್ರೊಡಕ್ಷನ್ ವಿಷಯದಲ್ಲಿ ಇರುವಂತ ಎಲ್ಲ ಅಂಶಗಳನ್ನ ಅಡ್ರೆಸ್ ಮಾಡಲಾಗುತ್ತೆ, ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡಲಾಗುತ್ತೆ. ಮತ್ತು ಆ ಬೆಳೆಗಳನ್ನ ಬೆಳೀತಾ ಇರಬೇಕಾದ್ರೆ ಪ್ರೊಡಕ್ಷನ್ ನ ಸಂದರ್ಭದಲ್ಲಿ ಇರುವಂತ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡಲಾಗುತ್ತೆ. ಬೆಳೆಯನ್ನ ಬೆಳೆದ ನಂತರ ಕೊಯ್ಲಿನ ಸಂದರ್ಭದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ವಿಷಯದಲ್ಲಿ ಸಹಾಯವನ್ನ ಮಾಡಲಾಗುತ್ತೆ. ಲಾಜಿಸ್ಟಿಕ್ ವಿಷಯದಲ್ಲಿ, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಎಲ್ಲ ವಿಷಯದಲ್ಲಿ ಈ ಸ್ಕೀಮಿನ ಅಡಿಯಲ್ಲಿ ಸಹಾಯವನ್ನ ಮಾಡಲಾಗುತ್ತೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಜಿಯೋಗ್ರಾಫಿಕಲಿ ಆ ಒಂದು ಬೆಳೆಯ ಸ್ಪೆಷಾಲಿಟಿ ಏನಿದೆ ಅದನ್ನ ಐಡೆಂಟಿಫೈ ಮಾಡಿ ಇಲ್ಲಿ ಪ್ರಮೋಟ್ ಮಾಡಲಾಗುತ್ತೆ. ಆದ್ರಿಂದ ಇಂಟಿಗ್ರೇಟೆಡ್ ಅಂಡ್ ಮಾರ್ಕೆಟ್ ಲೆಡ್ ಡೆವಲಪ್ಮೆಂಟ್ ಇದಾಗುತ್ತೆ ಹಾರ್ಟಿಕಲ್ಚರ್ ನ ವಿಷಯದಲ್ಲಿ. ಆ ಹಾರ್ಟಿಕಲ್ಚರ್ ಕ್ಲಸ್ಟರ್ ಅಲ್ಲಿ ಇಂಟಿಗ್ರೇಟೆಡ್ ಮಾರ್ಕೆಟ್ ಲೆಡ್ ಡೆವಲಪ್ಮೆಂಟ್ ಅನ್ನ ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ದಾಳಿಂಬೆಯ ಕ್ಲಸ್ಟರ್ ಡೆವಲಪ್ ಆಗುವುದನ್ನು ನಾವು ಚಿತ್ರದುರ್ಗದಲ್ಲಿ ಕಾಣಬಹುದು. ನಂತರ ಈ ಓವರ್ಆಲ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ತರಲಿಕ್ಕೆ, ಎಲ್ಲ ಸಹಾಯವನ್ನ ಮಾಡಲಿಕ್ಕೆ ನಾವು ಈಗಾಗಲೇ ಗವರ್ನಮೆಂಟ್ ಅನೌನ್ಸ್ ಮಾಡಿರುವಂತ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಏನಿದೆ ಇಂಥ ಫಂಡ್ ಗಳನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಯಾಕೆಂದ್ರೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ನಾವು 10 ವರ್ಷಗಳವರೆಗೂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್, ಕಮ್ಯುನಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಎಲ್ಲದರ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೋಸ್ಕರ ಈ ಫಂಡ್ ಅನ್ನ ತಂದಿರೋದು. ಈ ಫಂಡ್ ಅನ್ನ ಕೂಡ ಈ ಒಂದು ಸ್ಕೀಮಿನ ಅಡಿಯಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಈ ಸ್ಕೀಮಿನ ಓವರ್ಆಲ್ ಉದ್ದೇಶ ಅಂತಂದ್ರೆ ಹಾರ್ಟಿಕಲ್ಚರ್ ಅನ್ನೇ ಬಳಕೆ ಮಾಡಿಕೊಂಡು, ಹಾರ್ಟಿಕಲ್ಚರ್ ಆ ಏರಿಯಾದಲ್ಲಿರುವಂತಹ ಹಾರ್ಟಿಕಲ್ಚರ್ ಬೆಳೆಯನ್ನ ಸೆಂಟರ್ ಆಗಿ ತೆಗೆದುಕೊಂಡು ಆ ಏರಿಯಾವನ್ನ ಅಭಿವೃದ್ಧಿಗೊಳಿಸೋದು. ಈಗ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ನ ಅಡಿಯಲ್ಲಿರುವಂತಹ ಒಂದು ಏಜೆನ್ಸಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ಇದು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ 12 ಹಾರ್ಟಿಕಲ್ಚರ್ ಕ್ಲಸ್ಟರ್ ಗಳನ್ನ ಸೆಲೆಕ್ಟ್ ಮಾಡಲಾಗಿದೆ. ಈಗ ತಾನೇ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಲ್ಲ ಆ ಕ್ಲಸ್ಟರ್ ಗಳನ್ನ, ಇಷ್ಟು ಈಗ ಸದ್ಯಕ್ಕೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಾರ್ಟಿಕಲ್ಚರ್ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ಬಗ್ಗೆ ತಿಳ್ಕೊಂಡಿರಬೇಕಾದಂತದ್ದು. ಇಲ್ಲಿ ನೋಡಲ್ ಮಿನಿಸ್ಟ್ರಿ ಬಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಯೇ ಆಗಿದೆ. ಇಷ್ಟನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಈ ಒಂದು ಕೋಆಪರೇಟಿವ್ ತನ್ನ ಕಡೆಯಿಂದ ಪ್ರಪಂಚದ ಮೊಟ್ಟ ಮೊದಲನೆಯ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನ ಲಾಂಚ್ ಮಾಡಿದೆ ಅಂತ. ನಮಗೆ ಯೂರಿಯಾ ಅಂತೂ ಗೊತ್ತಿದೆ, ನಮ್ಮ ಮಣ್ಣಿನಲ್ಲಿ ನೈಟ್ರೋಜನ್ ನ ವಿಷಯದಲ್ಲಿ ಏನು ಪೌಷ್ಟಿಕಾಂಶಗಳು ಬೇಕಾಗಿದ್ದಾವೆ ಅದನ್ನ ತುಂಬಲಿಕ್ಕೋಸ್ಕರ ನಾವು ಯೂರಿಯಾ ಫರ್ಟಿಲೈಸರ್ ಅನ್ನ ಬಳಕೆ ಮಾಡ್ತೀವಿ. ಆದರೆ ಈಗ ನಾವು ಲಾಂಚ್ ಮಾಡಿರೋದು ಲಿಕ್ವಿಡ್ ಯೂರಿಯಾವನ್ನ, ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನ. ಇದು ಪ್ರಪಂಚದ ಮೊಟ್ಟ ಮೊದಲನೆಯ ನ್ಯಾನೋ ಲಿಕ್ವಿಡ್ ಯೂರಿಯಾ ಆಗಿದೆ. ಈ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಇದೆ, ಇದು ಒಂದು ಕೋಆಪರೇಟಿವ್ ಆಗಿದೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಡ. ಆದರೆ ಈ ನ್ಯಾನೋ ಲಿಕ್ವಿಡ್ ಯೂರಿಯಾದ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಬೇಕಾಗಿದೆ. ಯಾಕೆಂತಂದ್ರೆ ಇದು ಪ್ರಪಂಚದ ಮೊಟ್ಟ ಮೊದಲನೆಯ ನ್ಯಾನೋ ಲಿಕ್ವಿಡ್ ಯೂರಿಯಾ ಆಗಿದೆ. ಅದಕ್ಕೋಸ್ಕರ
ಮೊದಲಿಗೆ ಈ ಲಿಕ್ವಿಡ್ ಯೂರಿಯಾ ಏನಿದೆ, ನ್ಯಾನೋ ಲಿಕ್ವಿಡ್ ಯೂರಿಯಾ, ಇದು ನಾರ್ಮಲ್ ಯೂರಿಯಾಗಿಂತ ಸಾಕಷ್ಟು ಎಫಿಷಿಯನ್ಸಿಯನ್ನ ಹೊಂದಿದೆ. ನಾರ್ಮಲ್ ಯೂರಿಯಾದ ಎಫೆಕ್ಟಿವ್ನೆಸ್ ಎಷ್ಟಿದೆ ಅಂತಂದ್ರೆ 30-40% ಮಾತ್ರನೇ. ನಾವು ಬೆಳೆಗಳಿಗೆ ಈ ಯೂರಿಯಾವನ್ನ ಸ್ಪ್ರೆಡ್ ಮಾಡಿದಾಗ ಹಾಕಿದಾಗ 30-40% ಎಫೆಕ್ಟಿವ್ ಇರುತ್ತೆ. ಆದರೆ ಈ ನ್ಯಾನೋ ಯೂರಿಯಾ ಏನಿದೆ, ಲಿಕ್ವಿಡ್ ಯೂರಿಯಾ, ಇದು 80% ಅಷ್ಟು ಎಫಿಷಿಯನ್ಸಿಯನ್ನ ಹೊಂದಿದೆ. ಅಂದ್ರೆ ಆಲ್ಮೋಸ್ಟ್ ಡಬಲ್ ಎಫಿಷಿಯನ್ಸಿಯನ್ನ ಹೊಂದಿದೆ. ಅಂದ್ರೆ ಕಾಸ್ಟ್ ಏನಿದೆ, ಇದು ಅರ್ಧದಷ್ಟು ನಮಗೆ ಕಡಿಮೆ ಆದ ಹಾಗೆ ಆಯ್ತು. ಇದು ಮೊದಲನೇ ಪಾಯಿಂಟ್. ಎಫೆಕ್ಟಿವ್ನೆಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಫಾರ್ಮರ್ಸ್ಗೆ ಕಾಸ್ಟ್ ಏನಿದೆ, ಇನ್ಪುಟ್ ಕಾಸ್ಟ್, ಯೂರಿಯಾದ ಮುಖಾಂತರವಾಗಿ ಆ ಇನ್ಪುಟ್ ಕಾಸ್ಟ್ ಅನ್ನ ನಾವು ಕಡಿಮೆ ಮಾಡಿದ ಹಾಗೆ ಆಯ್ತು. ನಂತರ ಎರಡನೇದಾಗಿ, ಇಲ್ಲಿ ಪ್ಲಾಂಟ್ಸ್ ಅಥವಾ ಬೆಳೆಗಳಿಗೆ ನೈಟ್ರೋಜನ್ ಯೂರಿಯಾ ಈ ಲಿಕ್ವಿಡ್ ಯೂರಿಯಾದ ಮುಖಾಂತರವಾಗಿ ತುಂಬಾ ಎಫೆಕ್ಟಿವ್ ಆಗಿ ರೀಚ್ ಆಗೋದ್ರಿಂದ ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ, ಬೆಳೆ ಜಾಸ್ತಿಯಾಗಿ ಬರುತ್ತೆ, 8% ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಬೆಳೆಗೂ ಉಪಯೋಗ ಆಗುತ್ತೆ, ಇಲ್ಲಿ ಫಾರ್ಮರ್ಗೂ ಸಾಕಷ್ಟು ಕಾಸ್ಟ್ ಕಡಿಮೆ ಆಗುತ್ತೆ. ಆದ್ದರಿಂದನೇ ವೆರಿ ಇಂಪಾರ್ಟೆಂಟ್, ನ್ಯಾನೋ ಯೂರಿಯಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತದ್ದು. ಇದನ್ನ ಡೆವಲಪ್ ಮಾಡಿರೋದು ಗುಜರಾತಿನ ಕಲೋಲ್ ಅಲ್ಲಿ ಇರುವಂತ ನ್ಯಾನೋ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್. ಇಲ್ಲಿ ಕಲೋಲಿನ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕ್ವೆಶನ್ ನಿಮ್ಮ ಮುಂದೆ ಇದೆ. ಅದೇನು ಅಂತಂದ್ರೆ, ಈ ಮ್ಯಾಪ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಇದಾವೆ ಅಂತ ತೋರಿಸಲಾಗಿದೆ. ಇಲ್ಲಿ ಕಲೋಲ್ ಅನ್ನ ಕೂಡ ತೋರಿಸಲಾಗಿದೆ. ಈಗ ಯೂರಿಯಾದ ಲಿಕ್ವಿಡ್ ಫಾರ್ಮ್ ಅನ್ನ ಡೆವಲಪ್ ಮಾಡಿರೋದು ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನ ಕಲೋಲಿನ ಪ್ಲಾಂಟ್. ಕಲೋಲಿನ ಜೊತೆಗೆ ಇಲ್ಲಿ ಗುಜರಾತಿನ ಜಾಮ್ನಗರ್ ಅಲ್ಲಿ ಕೂಡ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಇದಾವೆ. ಜೊತೆಗೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ವಿಜಯ್ಪುರ್ ಅಲ್ಲಿ, ಕಾನ್ಪುರ್ ಜಗದೀಶ್ಪುರ್ ಅಲ್ಲಿ, ಗೋರಖ್ಪುರ್ ಅಲ್ಲಿ, ಈ ಎಲ್ಲಾ ಏರಿಯಾಗಳಲ್ಲಿ ನಾವು ಫರ್ಟಿಲೈಸರ್ ಪ್ಲಾಂಟ್ಸ್ ಅನ್ನ ಕಾಣಬಹುದು. ಈಗ ನಿಮ್ಮ ಮುಂದೆ ಇರುವಂತಹ ಕ್ವೆಶನ್ ಅಂತಂದ್ರೆ, ಈ ಏರಿಯಾಗಳಲ್ಲೇ ಯಾಕೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಿರೋದು, ಬೇರೆ ರಾಜ್ಯಗಳಲ್ಲಿ, ತೆಲಂಗಾಣದಲ್ಲಿ, ಆಂಧ್ರಪ್ರದೇಶ ಅಲ್ಲಿ, ಕರ್ನಾಟಕದಲ್ಲಿ ಯಾಕೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ, ಮೇಜರ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ? ಗುಜರಾತ್ ಅಲ್ಲೇ, ಕಲೋಲ್, ಜಾಮ್ನಗರ್ ಅಲ್ಲೇ, ಮತ್ತು ಇತರ ಈ ಒಂದು ವಿಜಯ್ಪುರ್, ಈ ಒಂದು ಗೋರಖ್ಪುರ್, ಜಗದೀಶ್ಪುರ್, ಈ ಏರಿಯಾಗಳಲ್ಲೇ ಯಾಕೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋದು? ಅದಕ್ಕೆ ಕಾರಣ ಹಲವಾರು ಇರಬಹುದು, ಆದರೆ ಒಂದು ಮೇಜರ್ ಕಾರಣ ಇದೆ ಇನ್ಪುಟ್ಟಿನ ವಿಷಯದಲ್ಲಿ. ಆ ಇನ್ಪುಟ್ ಯಾವುದು, ಯಾತಕ್ಕೋಸ್ಕರ ಈ ಏರಿಯಾಗಳಲ್ಲಿ, ಯಾವ ಇನ್ಪುಟ್ಗೋಸ್ಕರ ಈ ಏರಿಯಾದಲ್ಲಿ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋದು? ಈ ಕ್ವೆಶನ್ ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ಕ್ವೆಶನ್ ಅನ್ನ ಕೇಳಿ, ಅಲ್ಲೇ ಉತ್ತರಿಸಲಿಕ್ಕೆ ಆದರೆ ಉತ್ತರವನ್ನ ಮಾಡ್ತೇನೆ, ಇಲ್ಲವಾ ನೆಕ್ಸ್ಟ್ ವೀಕ್ ಡಿಸ್ಕಷನ್ ಅಲ್ಲಿ ನಾವು ಕೈಗೆತ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ, ನೆಕ್ಸ್ಟ್ ವೀಕ್ ಅಲ್ಲಿ ನಾವು ಕೈಗೆತ್ಕೊಳ್ಳೋಣ. ವಿಡಿಯೋದ ಎಂಡ್ ಅಲ್ಲಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಕೇಳಿರುವಂತಹ ಕ್ವೆಶನ್ಸ್ ಏನಿದೆ ಆ ಎಲ್ಲ ಕ್ವೆಶನ್ಸ್ ಗಳನ್ನ ನೆಕ್ಸ್ಟ್ ವೀಕ್ ಇಂದ ವೀಕ್ಲಿ ವಿಡಿಯೋದ ಎಂಡ್ ಅಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಿಯಾ ತನ್ನ ಕಡೆಯಿಂದ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನ, ಪ್ರಪಂಚದ ಮೊಟ್ಟ ಮೊದಲನೆಯ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನ ಡೆವಲಪ್ ಮಾಡಿದೆ. ನಂತರ ಈ ಹಿಂದೆ ಸೆಂಟ್ರಲ್ ಗವರ್ನಮೆಂಟ್ ಡಿಫೆನ್ಸ್ ಉಪಕರಣಗಳ ವಿಷಯದಲ್ಲಿ ಒಂದು ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅನ್ನ ತಗೊಂಡು ಬಂದಿತ್ತು. ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತಂದ್ರೆ, ಈ ಲಿಸ್ಟ್ ಅಲ್ಲಿರುವಂತಹ ಉಪಕರಣಗಳನ್ನ ಇಂಡಿಯಾ ಇಂಪೋರ್ಟ್ ಮಾಡಿಕೊಳ್ಳೋದಿಲ್ಲ, ಬದಲಿಗೆ ಈ ಉಪಕರಣಗಳನ್ನ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿರುವಂತಹ ಪ್ರೊಡ್ಯೂಸರ್ಸ್ ಇಂದ ತಾನು ಪ್ರೊಕ್ಯೂರ್ ಮಾಡಿಕೊಳ್ಳುತ್ತೆ, ಹಾಗಂತ ಈ ಲಿಸ್ಟ್ ಹೇಳುತ್ತೆ. ಅಂದ್ರೆ ಒಟ್ಟಾರೆಯಾಗಿ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಂತಂದ್ರೆ, ಆ ಲಿಸ್ಟ್ ಅಲ್ಲಿರುವಂತಹ ಉಪಕರಣಗಳನ್ನ ಇಂಡಿಯಾ ಇಂಪೋರ್ಟ್ ಮಾಡಿಕೊಳ್ಳೋದಿಲ್ಲ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಾಗ್ತಾ ಇದೆ ಅದಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡುತ್ತೆ. ಈಗ ಅಂತದ್ದೇ ಎರಡನೇ ಲಿಸ್ಟ್ ಅನ್ನ ತಂದಿದೆ, ಸೆಕೆಂಡ್ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್. ಇದಕ್ಕೆ ರೀನೇಮ್ ಮಾಡಿದೆ ಡಿಫೆನ್ಸ್ ಮಿನಿಸ್ಟ್ರಿ, ಅದೇನು ಅಂತಂದ್ರೆ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಅಂತ. ಯಾಕೆಂತಂದ್ರೆ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಲಿಸ್ಟ್ ಅನ್ನ ತಂದಿರೋದು, ಅದಕ್ಕೋಸ್ಕರ ಇಂಡಿಜಿನೈಸೇಷನ್ ಲಿಸ್ಟ್ ಅಂತ ಹೆಸರನ್ನ ಕೊಟ್ಟಿರೋದು. ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ಸದ್ಯಕ್ಕೆ ನೆಗೆಟಿವ್ ಇಂಪೋರ್ಟ್ ಲಿಸ್ಟ್ ಅಥವಾ ಪಾಸಿಟಿವ್ ಇಂಡಿಜಿನೈಸೇಷನ್ ಲಿಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದದ್ದು ಡಿಫೆನ್ಸ್ ಮಿನಿಸ್ಟ್ರಿಯ ಹಿನ್ನೆಲೆಯಲ್ಲಿ. ಇದರ ಅರ್ಥ ಏನು ಅಂತ ಕೇಳಬಹುದು. ಇದರ ಅರ್ಥ ಸಿಂಪಲ್, ಇವನ್ನ ನಾವು ಈ ಲಿಸ್ಟ್ ಅಲ್ಲಿ ಇರುವಂತಹ ಉಪಕರಣಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಅದರ ಬದಲಿಗೆ ನಮ್ಮ ದೇಶದಲ್ಲೇ ಉತ್ಪಾದನೆ ಆಗಿರುವಂತಹ ಈ ಉಪಕರಣಗಳನ್ನ ನಾವು ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ಇದರಿಂದ ಒಂದು, ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಅಥವಾ ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡೋದ್ರಿಂದ ಸೆಲ್ಫ್ ರಿಲಯನ್ಸ್, ಆತ್ಮ ನಿರ್ಭರತೆ ಅನ್ನೋದು ಜಾಸ್ತಿ ಆಗುತ್ತೆ ಒಂದು. ಎರಡನೇದು ಅಂತಂದ್ರೆ, ನಾವು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ನಾವು ಎಕ್ಸ್ಪೋರ್ಟ್ ಕೂಡ ಮಾಡಬಹುದು, ಡಿಫೆನ್ಸ್ ಎಕ್ಸ್ಪೋರ್ಟ್ ನಮ್ಮದು ಜಾಸ್ತಿ ಆಗುತ್ತೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್. ನಂತರ ಪಿಐಬಿ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಬಿಐಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತನ್ನ ಕಡೆಯಿಂದ ತಂದಂತ ಒಂದು ಮಿಷನ್ನು, ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಮಿಷನ್ ಅಂತ. ಈ ಮಿಷನ್ ಅಡಿಯಲ್ಲಿ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿ ಇಂಡಿಯಾದ ಮೊಟ್ಟ ಮೊದಲನೆಯ SDO ಆಗಿ ರೈಲ್ವೆ ಮಿನಿಸ್ಟ್ರಿಯ ಒಂದು ಏಜೆನ್ಸಿ, ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಮೊಟ್ಟ ಮೊದಲನೆಯ SDO ಆಗಿ ಈಗ ಡಿಕ್ಲೇರ್ ಆಗಿದೆ. ಈಗ ಒಂದು ಪಾಯಿಂಟ್ ನಮಗೆ BIS ಬಗ್ಗೆ ಬೇಕಾಗಿದೆ, ನೆಕ್ಸ್ಟ್ ಅದರ ಈ ಮಿಷನ್ ನ ಬಗ್ಗೆ ಬೇಕಾಗಿದೆ, ನಂತರ ಈ SDO ಅಂದ್ರೆ ಏನು, RDSO ಅಂದ್ರೆ ಏನು, ಇವುಗಳ ಬಗ್ಗೆ ಬೇಸಿಕ್ ಪಾಯಿಂಟ್ಸ್ ಬೇಕಾಗಿದೆ.
ಮೊದಲಿಗೆ ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ಇದು ಒಂದು ರೈಲ್ವೆ ಮಿನಿಸ್ಟ್ರಿಯ ಏಜೆನ್ಸಿ ಆಗಿದೆ. ಲಕ್ನೋದಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನು ಹೊಂದಿದೆ. ಅದರ ಹೆಸರೇ ಹೇಳ್ತಾ ಇದೆ, ರಿಸರ್ಚ್ ಅನ್ನು ಮಾಡಲಿಕ್ಕೋಸ್ಕರ, ಸ್ಟ್ಯಾಂಡರ್ಡ್ಸ್ ಅನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಇರುವಂತಹ ಒಂದು ಏಜೆನ್ಸಿ ಇದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಅವಶ್ಯಕತೆ ಇಲ್ಲ. ಆದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಏನಿದೆ, ಇದರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅಂತಂದ್ರೆ, ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಮೊದಲಿಗೆ ನಾವು ಇದನ್ನ BIS ಆಕ್ಟ್ 1986 ನ ಮುಖಾಂತರವಾಗಿ ತರ್ತೀವಿ. ನಂತರ 2016 BIS ಆಕ್ಟಿನ ಮುಖಾಂತರವಾಗಿ ಇದನ್ನ ನಾವು ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಬಾಡಿ ಆಗಿ ಡಿಕ್ಲೇರ್ ಮಾಡ್ತೀವಿ. ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಾಡಿ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ತೀವಿ. ಇದರ ಅರ್ಥ ಏನು ಅಂತಂದ್ರೆ, ಇಂಡಿಯಾದಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಬೇಕು ಅಂತಂದ್ರು, ಫಾರ್ ಎಕ್ಸಾಂಪಲ್ ಡ್ರಿಂಕಿಂಗ್ ವಾಟರ್ ಅಲ್ಲಿ ಕುಡಿಯುವ ನೀರಿನಲ್ಲಿ ಎಷ್ಟರ ಮಟ್ಟಿಗೆ ಲವಣಾಂಶಗಳು ಇರಬೇಕು, ಯುರೇನಿಯಂ ನಂತ ಪೊಲ್ಯೂಟೆಂಟ್ಸ್ ಎಷ್ಟು ಕಡಿಮೆ ಇರಬೇಕು, ಈ ರೀತಿಯಾಗಿ ಸ್ಟ್ಯಾಂಡರ್ಡ್ಸ್ ಅನ್ನ ಗುಣಮಟ್ಟವನ್ನ ಸೆಟ್ ಮಾಡುವಂತ ಬಾಡಿ, ನ್ಯಾಷನಲ್ ಬಾಡಿಯಾಗಿ ನಾವು ಡಿಕ್ಲೇರ್ ಮಾಡ್ತೀವಿ BIS ಅನ್ನ. ಯಾವಾಗ 2016. ಇದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸವನ್ನ ಮಾಡುತ್ತೆ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಈಗ ಇದು ತನ್ನ ಕಡೆಯಿಂದ ಒಂದು ಮಿಷನ್ ಅನ್ನ ತಗೊಂಡು ಬಂದಿದೆ. ಆ ಮಿಷನ್ ನ ಹೆಸರು ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಅನ್ನುವಂತ ಮಿಷನ್. ಯಾವ ರೀತಿಯಾಗಿ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದೆವೋ, ಅದೇ ರೀತಿಯಾಗಿ ನಮ್ಮ ದೇಶದಾದ್ಯಂತ ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟಿನ ವಿಷಯದಲ್ಲಿ ಒಂದೇ ರೀತಿಯ ಸ್ಟ್ಯಾಂಡರ್ಡ್ ಇರಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಒಂದು ಏಜೆನ್ಸಿಯನ್ನ ಐಡೆಂಟಿಫೈ ಮಾಡೋದು. ಫಾರ್ ಎಕ್ಸಾಂಪಲ್ ರೈಲ್ವೆ ಡಿಸೈನ್ ನ ವಿಷಯದಲ್ಲಿ ಈಗ ತಾನೇ ನಾವು ಆರ್ಟಿಕಲ್ ಅಲ್ಲಿ ನೋಡಿದ್ವಿ, RDSO ಅನ್ನ ಈಗ ಸೆಲೆಕ್ಟ್ ಮಾಡಲಾಗಿದೆ. RDSO ಆರ್ಗನೈಸೇಷನ್ ತನ್ನ ಕಡೆಯಿಂದ ರೈಲ್ವೆ ಡಿಸೈನ್, ರೈಲ್ವೆ ರಿಸರ್ಚ್ ಈ ವಿಷಯದಲ್ಲಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡುತ್ತೆ. ಆದ್ರಿಂದ ಈ ಆರ್ಗನೈಸೇಷನ್ ನ ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ SDO ಅಂತ ರೆಕಗ್ನೈಸ್ ಮಾಡಲಾಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಪ್ರತಿಯೊಂದು ಉತ್ಪನ್ನದಲ್ಲೂ ಒಂದು SDO ಅನ್ನ ಸ್ಟ್ಯಾಂಡರ್ಡ್ ಡೆವಲಪಿಂಗ್ ಆರ್ಗನೈಸೇಷನ್ ಅಂತ ರೆಕಗ್ನೈಸ್ ಮಾಡೋದು. ಒಂದು ಆರ್ಗನೈಸೇಷನ್ ನ ರೆಕಗ್ನೈಸ್ ಮಾಡಿದೆ ಆದ್ರೆ 3 ವರ್ಷಗಳವರೆಗೂ ಅದೇ ಆರ್ಗನೈಸೇಷನ್ ಆ ವಿಷಯದಲ್ಲಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ತಾ ಬರುತ್ತೆ. ಇದರ ಓವರ್ಆಲ್ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಹಲವಾರು ಸ್ಟ್ಯಾಂಡರ್ಡ್ ಇರುವುದರ ಬದಲಾಗಿ ಒಂದೇ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆರ್ಗನೈಸೇಷನ್ ಇದ್ದಿದೆ ಆದ್ರೆ ನಾವು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ಲಿಕ್ಕೆ ಆಗುತ್ತೆ. ಇಂಡಿಯಾದಲ್ಲಿ ನಾವು ಉತ್ಪಾದನೆ ಮಾಡ್ತಿರುವಂತಹ ಉತ್ಪನ್ನಗಳು ಕ್ವಾಲಿಟಿ ಗುಣಮಟ್ಟವನ್ನ ಹೊಂದಲಿಕ್ಕೆ ಆಗುತ್ತೆ. ಇದು ನಮಗೆ ಲಾಂಗ್ ರನ್ ಅಲ್ಲಿ ಬ್ರ್ಯಾಂಡ್ ಇಂಡಿಯಾದ ಒಂದು ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ ಕಡೆಯಿಂದ ತಾನು ತಂದಿರುವಂತಹ ಒನ್ ನೇಷನ್ ಒನ್ ಸ್ಟ್ಯಾಂಡರ್ಡ್ ಅನ್ನುವಂತಹ ಮಿಷನ್ ಅಡಿಯಲ್ಲಿ ಈಗ ಸದ್ಯಕ್ಕೆ ರೈಲ್ವೆಯ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್ ಆಗಿರುವಂತಹ RDSO ಸ್ಟ್ಯಾಂಡರ್ಡ್ ಡೆವಲಪಿಂಗ್ ಆರ್ಗನೈಸೇಷನ್ ಆಗಿ SDO ಆಗಿ ರೆಕಗ್ನೈಸ್ ಮಾಡಲಾಗಿದೆ. ಈ ಒಂದು ಮಿಷನ್ ನ 2019 BIS ತಂದಿದ್ರು ಕೂಡ ಇಲ್ಲಿಯವರೆಗೂ ಯಾವ ಆರ್ಗನೈಸೇಷನ್ ಅನ್ನು SDO ಆಗಿ ರೆಕಗ್ನೈಸ್ ಮಾಡಿರಲಿಲ್ಲ. ಮೊಟ್ಟ ಮೊದಲನೆಯ ಬಾರಿಗೆ ಮಿನಿಸ್ಟ್ರಿ ಆಫ್ ರೈಲ್ವೆನ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್ ಅನ್ನ ರೆಕಗ್ನೈಸ್ ಮಾಡಲಾಗಿದೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ಈಗ ನಾವು BIS ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಸ್ಟ್ಯಾಂಡರ್ಡ್ಸ್ ಗಳನ್ನ ಲಿಸ್ಟ್ ಮಾಡೋಣ. ಮೊದಲಿಗೆ ISI ಅನ್ನುವಂತ ಮಾರ್ಕ್, ಇದನ್ನ ಯಾರು ಕೊಡ್ತಾರೆ ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ಹೇಳಬೇಕು. ಇದರ ಜೊತೆಗೆ BIS ಹಾಲ್ ಮಾರ್ಕ್, ಅದರ ಹೆಸರೇ ಹೇಳ್ತಾ ಇದೆ, BIS ಇದನ್ನ ಕೊಡೋದು. ನಂತರ ಇನ್ನೊಂದು ಬರುತ್ತೆ ಆಗ್ ಮಾರ್ಕ್, ಈ ಆಗ್ ಮಾರ್ಕ್ ಅನ್ನ ಯಾರು ಕೊಡ್ತಾರೆ ಇದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಇದರ ಜೊತೆಗೆ ಇನ್ನೊಂದು ಫ್ರೂಟ್ಸಿನ ವಿಷಯದಲ್ಲಿ ಇದೆ, FPO ಮಾರ್ಕ್ ಅಂತ, ಫ್ರೂಟ್ ಪ್ರಾಡಕ್ಟ್ಸ್ ಆರ್ಡರ್ ಮಾರ್ಕ್ ಅಂತ, ಇದನ್ನ ಯಾರು ಕೊಡ್ತಾರೆ ಇದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಯಾಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಸುಲಭವಾಗಿ ನೆನಪಿರುತ್ತೆ, ಅದಕ್ಕೋಸ್ಕರ. ನಂತರ ಆರ್ಗ್ಯಾನಿಕ್ ಪ್ರೊಡಕ್ಷನ್ ನ ವಿಷಯದಲ್ಲಿ ಇಂಡಿಯನ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ಇದೆ, ಈ ಸರ್ಟಿಫಿಕೇಟ್ ಅನ್ನ ಯಾರು ಕೊಡ್ತಾರೆ? ಈಗ ಒಟ್ಟಾರೆಯಾಗಿ 4 ಮಾರ್ಕ್ಗಳಿಗೆ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಬೇಕಾಗಿದೆ. ಒಂದು ISI ಮಾರ್ಕ್ ಯಾರು ಕೊಡ್ತಾರೆ, BIS ನೀವು ಕೊಡುವಂತ ಅವಶ್ಯಕತೆ ಇಲ್ಲ, ಅದರ ಹೆಸರೇ ಹೇಳ್ತಾ ಇದೆ. ನಂತರ ಆಗ್ ಮಾರ್ಕ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನ ವಿಷಯದಲ್ಲಿ, ನಂತರ ಫ್ರೂಟ್ಸಿನ ವಿಷಯದಲ್ಲಿ ಇರುವಂತಹ ಫ್ರೂಟ್ ಪ್ರಾಡಕ್ಟ್ಸ್ ಆರ್ಡರ್ ಮಾರ್ಕ್, ನಂತರ ಇಂಡಿಯನ್ ಆರ್ಗ್ಯಾನಿಕ್ ಸರ್ಟಿಫಿಕೇಟ್, ಆರ್ಗ್ಯಾನಿಕ್ ಪ್ರೊಡಕ್ಷನ್ ನ ವಿಷಯದಲ್ಲಿ ಇರುವಂತಹ ಒಂದು ಸರ್ಟಿಫಿಕೇಟ್, ಇದನ್ನ ಯಾರು ಕೊಡ್ತಾರೆ? ಇಷ್ಟನ್ನು ನೀವು ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಟುವರ್ಡ್ಸ್ ದ ಎಂಡ್ ನಾವು ಡಿಸ್ಕಸ್ ಮಾಡೋಣ. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಎಥೆನಾಲ್ ಬ್ಲೆಂಡಿಂಗ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತಹ ಅಪ್ಡೇಟ್ ಅನ್ನ ನೋಡೋದಕ್ಕಿಂತ ಮುಂಚೆ, ಎಥೆನಾಲ್ ಬ್ಲೆಂಡಿಂಗ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ನಾವು ಈಗಾಗಲೇ ಬಳಕೆ ಮಾಡ್ತಾ ಇರುವಂತಹ ಇಂಧನ, ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಆ ಇಂಧನದ ಜೊತೆಗೆ ಎಥೆನಾಲ್ ಅನ್ನ ಮಿಶ್ರಣ ಮಾಡೋದು, ಅದನ್ನೇ ನಾವು ಬ್ಲೆಂಡಿಂಗ್ ಅಂತ ಕರಿತೀವಿ. ಎಥೆನಾಲ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಬ್ಲೆಂಡ್ ಮಾಡಬಹುದು? ಮೊದಲಿಗೆ 2003 ನಾವು ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅನ್ನ ತರ್ತೀವಿ. ಆಗ 5% ಬ್ಲೆಂಡ್ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಇಟ್ಕೊಳ್ತೀವಿ. ಅಂದ್ರೆ 1 ಲೀಟರ್ ಪೆಟ್ರೋಲ್ ಅನ್ನ ನಾವು ತೆಗೆದುಕೊಂಡಿದ್ದೆ ಆದ್ರೆ ಅದರಲ್ಲಿ 5% ಎಥೆನಾಲ್ ಇರುತ್ತೆ. ಈ ರೀತಿಯಾಗಿ ಎಥೆನಾಲ್ ಅನ್ನ ಯಾಕೆ ನಾವು ಬ್ಲೆಂಡ್ ಮಾಡ್ತಾ ಇರೋದು? ಯಾಕೆ ಅಂತಂದ್ರೆ, 1 ಎಥೆನಾಲ್ ಅನ್ನ ಬ್ಲೆಂಡ್ ಮಾಡಿದ್ದೆ ಆದ್ರೆ ಎಮಿಷನ್ ಕಡಿಮೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್
ಎಮಿಷನ್ ಕಡಿಮೆ ಆಗುತ್ತೆ. ಒಂದು ಪ್ಯಾರಿಸ್ ಅಕಾರ್ಡ್ ನಂತ ನಮ್ಮ ಆಬ್ಲಿಗೇಷನ್ಗಳು ಏನಿದಾವೆ, INDCಗಳನ್ನ ಮೀಟ್ ಮಾಡುವಂತ ಆಬ್ಲಿಗೇಷನ್ಗಳು, ಈ ಜವಾಬ್ದಾರಿಗಳನ್ನ ನಾವು ನಿಭಾಯಿಸಿದ ಹಾಗೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ನ ಕಡಿಮೆ ಮಾಡಬಹುದು. ಎರಡನೆಯದಾಗಿ ಈ ಎಥೆನಾಲ್ ಅನ್ನ ನಾವು ಉತ್ಪಾದನೆ ಮಾಡೋದು ಶುಗರ್ ಕೇನ್, ಮೇಸ್ ಇಂತ ಬೆಳೆಗಳನ್ನ ಬಳಕೆ ಮಾಡಿಕೊಂಡು, ಶುಗರ್ ಕೇನ್ ಆಗಿರಬಹುದು, ಮೇಸ್ ಆಗಿರಬಹುದು, ವೀಟ್ ಆಗಿರಬಹುದು, ಇಂಥವುಗಳನ್ನ ಬಳಕೆ ಮಾಡಿಕೊಂಡು ನಾವು ಎಥೆನಾಲ್ ಅನ್ನ ಉತ್ಪಾದನೆ ಮಾಡ್ತಾ ಇರೋದು. ಈ ಬೆಳೆಗಳನ್ನ ನಾವು ಸದಾ ಬೆಳೀತಾನೆ ಇರಬಹುದು. ಆದ್ರಿಂದ ಎಥೆನಾಲ್ ನಮಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ, ನವೀಕರಿಸಬಹುದಾದಂತ ಇಂಧನ ಎಥೆನಾಲ್ ನಮಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಇದನ್ನ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಬ್ಲೆಂಡ್ ಮಾಡ್ಲಿಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಅನ್ನ ಹೊಂದಿದೀವಿ. 2003 ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅನ್ನ ತಗೊಂಡ್ ಬರ್ತೀವಿ. ಆಗ ಟಾರ್ಗೆಟ್ ಇದ್ದಿದ್ದು 5% ಬ್ಲೆಂಡಿಂಗ್ ಅನ್ನ ಮಾಡಬೇಕು ಅಂತ. ನಂತರ ಈ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ಕೊಳ್ತೀವಿ ನಾವು. 2022 ಒಳಗಾಗಿ 10% ಬ್ಲೆಂಡಿಂಗ್ ಅನ್ನ ಮಾಡಬೇಕು, 2030 ಒಳಗಾಗಿ 20% ಬ್ಲೆಂಡಿಂಗ್ ಅನ್ನ ಸಾಧಿಸಬೇಕು ಅಂತ ನಾವು ಟಾರ್ಗೆಟ್ ಅನ್ನ ಹಾಕೊಳ್ತೀವಿ. ಆದರೆ ಈಗ ಈ ಟಾರ್ಗೆಟ್ ಅನ್ನ ಪ್ರಿಪೋನ್ ಮಾಡಲಾಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಅಂತಂದ್ರೆ 20% ಎಥೆನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ಏನಿತ್ತು ಇದನ್ನ 2023 ಒಳಗಾಗಿಯೇ ಅಚೀವ್ ಮಾಡಬೇಕು ಅಂತ ಗವರ್ನಮೆಂಟ್ ಈಗ ಪ್ರಯತ್ನವನ್ನ ಪಡ್ತಾ ಇದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ಡೌನ್ ಟು ಅರ್ತಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಬ್ಲ್ಯಾಕ್ ಬಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಬ್ಲ್ಯಾಕ್ ಬಕ್, ಈ ಪ್ರಾಣಿಯ ಸಂಖ್ಯೆ ಈಗ ಒಡಿಸಾದಲ್ಲಿ ಡಬಲ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ ಬಕ್ಸ್ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಅನ್ನ ನೋಡೋಣ. ಮೊದಲಿಗೆ ಬ್ಲ್ಯಾಕ್ ಬಕ್ ಅನ್ನೋದು ಇಂಡಿಯಾದಲ್ಲಿ ಕಂಡು ಬರುವಂತ ಒಂದು ಆಂಟಿಲೋಪ್. ಇದು ಇಂಡಿಯಾದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕಂಡು ಬರುತ್ತೆ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ತಮಿಳುನಾಡು, ಒಡಿಸ್ಸಾ, ಕರ್ನಾಟಕದಲ್ಲಿ ಕೂಡ ಕಂಡು ಬರುವಂತ ಒಂದು ಪ್ರಾಣಿ ಇದಾಗಿದೆ. ಫಾರ್ ಎಕ್ಸಾಂಪಲ್, ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಕೆಲವೊಂದು ಸ್ಯಾಂಕ್ಚುರಿಗಳು ಅಂತಂದ್ರೆ ಗುಜರಾತಿನ ವೇಲಾ ವಡಾರ್ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ನೆನ್ಪಿಟ್ಕೊಳ್ಬೇಕು. ನಂತರ ತಮಿಳುನಾಡಿನ ಪಾಯಿಂಟ್ ಕ್ಯಾಲೆಮೇರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಜೊತೆಗೆ ತಮಿಳುನಾಡಿನ ಗುಯಿಂಡಿ ನ್ಯಾಷನಲ್ ಪಾರ್ಕ್ ಏನಿದೆ ಇಲ್ಲಿ ಕೂಡ ಕಂಡು ಬರುತ್ತೆ ಬ್ಲ್ಯಾಕ್ ಬಕ್ ಪ್ರಾಣಿ. ಕರ್ನಾಟಕದಲ್ಲಿ ಕೂಡ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಇದೆ, ಅದು ರಾಣಿಬೆನ್ನೂರಲ್ಲಿ ಇದೆ. ಜೊತೆಗೆ ಇತರ ಸ್ಥಳಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಾಣಿ ಈ ಬ್ಲ್ಯಾಕ್ ಬಕ್ ಆಗಿದೆ. ನಂತರ ಈ ಬ್ಲ್ಯಾಕ್ ಬಕ್ ನಮಗೆ ಕಂಡು ಬರೋದು ಗ್ರಾಸ್ ಲ್ಯಾಂಡ್ ಅಲ್ಲಿ, ಹುಲ್ಲುಗಾವಲಿನಲ್ಲೇ ಹೆಚ್ಚು ಕಂಡು ಬರುವಂತಹ ಒಂದು ಪ್ರಾಣಿ ಇದಾಗಿದೆ. ಆದ್ದರಿಂದನೇ ಇವತ್ತು ಗ್ರಾಸ್ ಲ್ಯಾಂಡ್ಸ್ಗಳು ಕಣ್ಮರೆ ಆಗ್ತಾ ಇರೋದ್ರಿಂದ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ನ ಕಾರಣದಿಂದಾಗಿ, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ನ ಕಾರಣದಿಂದಾಗಿ ಬ್ಲ್ಯಾಕ್ ಬಕ್ ಗಳ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇರೋದು. ನಂತರ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಚೀತಾವನ್ನ ಬಿಟ್ಟರೆ ಪ್ರಪಂಚದ ಫಾಸ್ಟೆಸ್ಟ್ ಅನಿಮಲ್ ಅಂತಂದ್ರೆ ಈ ಬ್ಲ್ಯಾಕ್ ಬಕ್ಕೆ ಆಗಿದೆ. ವೆರಿ ಇಂಪಾರ್ಟೆಂಟ್, ಇದನ್ನೇ ಒಂದು ಸ್ಟೇಟ್ಮೆಂಟ್ ಇನ ರೂಪದಲ್ಲಿ ಕೊಡಬಹುದು, ಆದ್ದರಿಂದ ನೆನ್ಪಿಟ್ಕೊಳ್ಬೇಕು. ಚೀತಾವನ್ನ ಬಿಟ್ಟರೆ ಫಾಸ್ಟೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್ ಅಂತಂದ್ರೆ ಈ ಬ್ಲ್ಯಾಕ್ ಬಕ್ಕೆ ಆಗಿದೆ. ನಂತರ ಈ ಬ್ಲ್ಯಾಕ್ ಬಕ್ ಅನ್ನ ಪಂಜಾಬ್, ಹರಿಯಾಣ ಮತ್ತು ಆಂಧ್ರಪ್ರದೇಶ್, ಈ ಮೂರು ರಾಜ್ಯಗಳು ಸ್ಟೇಟ್ ಅನಿಮಲ್ ಆಗಿ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾವೆ. ಕಲ್ಚರಲ್ಲಿ ಕೂಡ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಈ ಪ್ರಾಣಿ. ಫಾರ್ ಎಕ್ಸಾಂಪಲ್, ಹಿಂದೂಯಿಸಂ ಅಲ್ಲಿ ಬ್ಲ್ಯಾಕ್ ಬಕ್ ಅನ್ನ ಸಿಂಬಲ್ ಆಫ್ ಪ್ಯೂರಿಟಿ, ಪರಿಶುದ್ಧತೆಯ ಒಂದು ಸಂಕೇತ ಅಂತ ಭಾವಿಸ್ತಾರೆ. ಬುದ್ಧಿಸಂ ಅಲ್ಲಿ ಕೂಡ ಬ್ಲ್ಯಾಕ್ ಬಕ್ ಅನ್ನ ಗುಡ್ ಲಕ್, ಅದೃಷ್ಟದ ಒಂದು ಸಿಂಬಲ್ ಅಂತ ಭಾವಿಸ್ತಾರೆ. ಆದ್ದರಿಂದ ಬ್ಲ್ಯಾಕ್ ಬಕ್ ಕಲ್ಚರಲ್ ಇಂಪಾರ್ಟೆನ್ಸ್ ಅನ್ನ ಕೂಡ ಹೊಂದಿದೆ. ಹಾಗಿದ್ದು ಬ್ಲ್ಯಾಕ್ ಬಕ್ಕಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ Schedule 1 ಅಲ್ಲಿ ನಾವು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೀವಿ. ಸೊ ಬ್ಲ್ಯಾಕ್ ಬಕ್ಕಿನ ಸಂರಕ್ಷಣೆಯ ವಿಷಯಕ್ಕೆ ಬಂದಿದ್ದಾದ್ರೆ, ಮೊದಲನೇ ಪಾಯಿಂಟ್ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ Schedule 1 ಅಲ್ಲಿ ಈ ಪ್ರಾಣಿಗೆ ಸಂರಕ್ಷಣೆ ದೊರಕ್ತಾ ಇದೆ. ಜೊತೆಗೆ ಸೈಟ್ಸ್ ಕನ್ವೆನ್ಷನ್ ಅಲ್ಲಿ Appendix 3 ಅಡಿಯಲ್ಲಿ ಈ ಪ್ರಾಣಿಯನ್ನ ಲಿಸ್ಟ್ ಮಾಡಲಾಗಿದೆ. IUCN ಅಲ್ಲಿ ಲೀಸ್ಟ್ ಕನ್ಸರ್ನ್ ಸ್ಟೇಟಸ್ ಅನ್ನ ಕೂಡ ಕೊಡಲಾಗಿದೆ. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈಗಾಗಲೇ ನಾವು ಬ್ಲ್ಯಾಕ್ ಫಂಗಸ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ವಿ. ಬ್ಲ್ಯಾಕ್ ಫಂಗಸ್ ಅನ್ನೋದು ಒಂದು ಫಂಗಸ್ ಇಂದ, ಶಿಲೀಂಧ್ರದಿಂದ ಆಗುವಂತ ಒಂದು ಸೋಂಕಾಗಿದೆ. ಇದಕ್ಕೆ ನಾವು ಮ್ಯೂಕೋರ್ ಮೈಕೋಸಿಸ್ ಅಂತ ಕೂಡ ಕರಿತೀವಿ. ಈ ಬ್ಲ್ಯಾಕ್ ಫಂಗಸ್ಗೆ ಕಾರಣ ಆಗಿರುವಂತ ಫಂಗಸ್ ನಮ್ಮ ಪರಿಸರದಲ್ಲಿ ಸಾಕಷ್ಟು ಕಾಮನ್ ಆಗಿ ಕಂಡು ಬರುತ್ತೆ. ಆದರೆ ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯೋ, COVID-19 ನ ಸಂದರ್ಭದಲ್ಲಿ ಅತಿ ಹೆಚ್ಚು ಸ್ಟೆರಾಯ್ಡ್ ಗಳನ್ನ ಬಳಕೆ ಮಾಡಿರ್ತಾರೋ, ಅಂತವರ ದೇಹಕ್ಕೆ ಈ ಬ್ಲ್ಯಾಕ್ ಫಂಗಸ್ ಸುಲಭವಾಗಿ ಸೋಂಕನ್ನು ಉಂಟು ಮಾಡ್ತಿದೆ ಅಂತ ಈಗಾಗಲೇ ನಾವು ಅಧ್ಯಯನ ಮಾಡಿದೀವಿ. ಈಗ ಬ್ಲ್ಯಾಕ್ ಫಂಗಸ್ಸಿನ ಜೊತೆಗೆ COVID-19 ನಿಂದ ಚೇತರಿಸಿಕೊಂಡವರಲ್ಲಿ ವೈಟ್ ಫಂಗಸ್ ಕೂಡ ಕಂಡು ಬರ್ತಾ ಇದೆ ಅಂತ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ವೈಟ್ ಫಂಗಸ್ ಅನ್ನ ನಾವು ಕ್ಯಾಂಡಿಡಯಾಸಿಸ್ ಅನ್ನುವಂತ ಹೆಸರಿನಿಂದ ಕರಿತೀವಿ. ನಂತರ ಯೆಲ್ಲೋ ಫಂಗಸ್ ಕೂಡ ಕಂಡು ಬರ್ತಾ ಇದೆ. ಈ ಯೆಲ್ಲೋ ಫಂಗಸ್ಗೆ ಇವರು ಹೇಳ್ತಾ ಇರುವಂತಹ ಹೆಸರು ಮ್ಯೂಕೋರ್ ಸೆಪ್ಟಿಕ್ ಅಂತ. ಈ ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ. ಸಾಕಷ್ಟು ಸುದ್ದಿಯಲ್ಲಿ ಮೆನ್ಷನ್ ಮಾಡ್ತಾ ಇರೋದ್ರಿಂದ, ಕಾಮನ್ ಆಗಿ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಎಲ್ಲ ಹೆಸರುಗಳನ್ನ ಒಟ್ಟಾಗಿ ಕೊಟ್ಟು ಇವುಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಮ್ಯೂಕೋರ್ ಮೈಕೋಸಿಸ್ ಅನ್ನೋದು ಬ್ಲ್ಯಾಕ್ ಫಂಗಸ್ಗೆ ಇರುವಂತಹ ಹೆಸರು, ಕ್ಯಾಂಡಿಡಯಾಸಿಸ್ ಅನ್ನೋದು ವೈಟ್ ಫಂಗಸ್ಗೆ ಇರುವಂತಹ ಹೆಸರು, ಯೆಲ್ಲೋ ಫಂಗಸ್ಗೆ ಇರುವಂತಹ ಹೆಸರು ಮ್ಯೂಕೋರ್ ಸೆಪ್ಟಿಕ್. ಇವುಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು, ನಂತರ ಫಂಗಸ್ಸಿನ ಸೋಂಕನ್ನ ಫೈಟ್ ಮಾಡಲಿಕ್ಕೆ ಆಂಟಿ ಫಂಗಲ್ ಔಷಧಿ, ಈಗ ಸದ್ಯಕ್ಕೆ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇರುವಂತಹ ಒಂದು ಔಷಧಿ ಅಂತಂದ್ರೆ ಆಂಫೋಟೆರಿಸಿನ್ B ಇಂಜೆಕ್ಷನ್. ಇದನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಯಾಕೆ
ಅಂತಂದ್ರೆ ಇತ್ತೀಚೆಗೆ GST ಕೌನ್ಸಿಲ್ ಅಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ಇದರ ಮೇಲಿರುವಂತಹ GST ಟ್ಯಾಕ್ಸಿನ ಬಗ್ಗೆ, ಆಂಫೋಟೈಸಿನ್ ಬಿ ಇಂಜೆಕ್ಷನ್ ಮೇಲಿರುವಂತಹ GST ಟ್ಯಾಕ್ಸಿನ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ಆದ್ದರಿಂದ ತುಂಬಾ ಕಾಮನ್ ಆಗಿ ಮೀಡಿಯಾದಲ್ಲಿ ಕೂಡ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಆಂಫೋಟೈಸಿನ್ ಬಿ ಇಂಜೆಕ್ಷನ್ ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಇದು ಒಂದು ಆಂಟಿ ಫಂಗಲ್ ಔಷಧಿಯಾಗಿದೆ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾಸಾ ತನ್ನ ಕಡೆಯಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ವಾಟರ್ ಬಿಯರ್ಸ್ ಮತ್ತು ಬೇಬಿ ಸ್ಕ್ವಿಡ್ ಅನ್ನುವಂತ ಈ ಎರಡು ಜೀವಿಗಳನ್ನ ಕಳಿಸ್ತಾ ಇದೆ. ಮೈಕ್ರೋಗ್ರಾವಿಟಿಯಲ್ಲಿ ಈ ಜೀವಿಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತವೆ ಮತ್ತು ಇತರ ಅಧ್ಯಯನಗಳನ್ನ ಮಾಡ್ಲಿಕ್ಕೋಸ್ಕರ ಈ ಎರಡು ಜೀವಿಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ನಾಸಾ ಕಳಿಸ್ತಾ ಇದೆ. ಲಾಸ್ಟ್ ವೀಕ್ ತಾನೆ MCQ ವಿಡಿಯೋದಲ್ಲಿ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಒಂದು ಕ್ವೆಶನ್ ಅನ್ನ ಕೇಳಿದ್ದೆ. ಅದೇನು ಅಂತಂದ್ರೆ, ಇಸ್ರೇಲ್ ತನ್ನ ಕಡೆಯಿಂದ ಬೆರೆಶೀಟ್ ಅನ್ನುವಂತ ಒಂದು ಲೂನಾರ್ ಮಿಷನ್ ನ ಮುಖಾಂತರವಾಗಿ ಚಂದ್ರನಲ್ಲಿಗೆ ಒಂದು ಜೀವಿಯನ್ನ ಕಳಿಸಿದೆ, ಆ ಜೀವಿ ಯಾವುದು ಅಂತ ಗೂಗಲ್ ಮಾಡ್ಲಿಕ್ಕೆ ನಿಮ್ಗೆ ಕ್ವೆಶನ್ ಅನ್ನ ಕೇಳಿದ್ದೆ. ಆ ಜೀವಿ ಯಾವುದು ಅಂತಂದ್ರೆ ಈ ವಾಟರ್ ಬಿಯರ್, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ, ಟಾರ್ಡಿಗ್ರೇಡ್ ಅನ್ನುವಂತ ಹೆಸರು. ಈ ಟಾರ್ಡಿಗ್ರೇಡ್ ಅನ್ನೇ ಇಸ್ರೇಲ್ ತನ್ನ ಕಡೆಯಿಂದ ಬೆರೆಶೀಟ್ ಮಿಷನ್ ನ ಮುಖಾಂತರವಾಗಿ ಚಂದ್ರನಲ್ಲಿಗೆ ಕಳಿಸಿರೋದು. ಈ ಒಂದು ಕ್ವೆಶನ್ ಗೆ ಸಾಕಷ್ಟು ಜನ ಉತ್ತರವನ್ನ ಕೊಟ್ಟಿದ್ದಾರೆ, ರೈಟ್ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಒಂದು ಉಪಯೋಗ ಅಂತಂದ್ರೆ, ಅವರು ಗೂಗಲ್ ಮಾಡಿ ಈ ಆನ್ಸರ್ ಅನ್ನ ತಂದಿರೋದ್ರಿಂದ, ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿರೋದ್ರಿಂದ ಅವರಿಗೆ ಸುಲಭವಾಗಿ ನೆನಪಿರುತ್ತೆ ವಾಟರ್ ಬಿಯರ್ ಅಥವಾ ಟಾರ್ಡಿಗ್ರಾಡಿನ ಬಗ್ಗೆ. ಈಗ ಈ ವಾಟರ್ ಬಿಯರ್ ಅನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾಸಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಕಳಿಸ್ತಾ ಇದೆ. ಆದರೆ ಯಾಕೆ ನಾವು ಈ ಜೀವಿಯನ್ನೇ ಇಷ್ಟರ ಮಟ್ಟಿಗೆ ನಾವು ಸ್ಪೇಸ್ ಗೆ ಕಳಿಸ್ತಾ ಇರೋದು? ಯಾಕೆ ಅಂತಂದ್ರೆ, ಸಾಕಷ್ಟು ಟೆಂಪರೇಚರ್ ವೇರಿಯೇಷನ್ ಅನ್ನ, ಪ್ರೆಷರ್ ವೇರಿಯೇಷನ್ ಅನ್ನ ತಡೆದುಕೊಳ್ಳುವಂತ ಶಕ್ತಿ ಈ ಜೀವಿ ಹೊಂದಿದೆ, ಅದಕ್ಕೋಸ್ಕರ. ಈಗ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಆದರೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಅಧ್ಯಯನವನ್ನ ಮಾಡಿದೀವಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಬಗ್ಗೆ. ಆದ್ದರಿಂದ ಒಂದು ಬಾರಿ ನೀವೇ ರೀಕಾಲ್ ಮಾಡಿಕೊಂಡು ಎರಡು ಕ್ವೆಶನ್ ಗಳಿಗೆ ಉತ್ತರವನ್ನ ಕೊಡಿ. ಮೊದಲನೇ ಕ್ವೆಶನ್ ಅಂತಂದ್ರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಭಾಗಿಯಾಗಿರುವಂತ ದೇಶಗಳು ಯಾವ್ಯಾವು, ಕಂಟ್ರಿಗಳು ಯಾವ್ಯಾವು ಅಂತ ಲಿಸ್ಟ್ ಅನ್ನ ಕೊಡಿ. ಎರಡನೇದಾಗಿ, ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಪ್ರಾಜೆಕ್ಟ್ ಅನ್ನ ಯಾವಾಗ ತಂದದ್ದು? ಈ ಎರಡು ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಿ. ಒಟ್ಟಾರೆಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಮೂರು ಕ್ವೆಶನ್ ಗಳು ನಿಮ್ಮ ಮುಂದೆ ಇರೋದು. ಒಂದು, ಫರ್ಟಿಲೈಸರ್ ಪ್ಲಾಂಟ್ಸ್ ಗಳ ಬಗ್ಗೆ, ಯಾಕೆ ಅದೇ ಲೊಕೇಶನ್ ಗಳಲ್ಲೇ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡಿರೋದು ಅಂತ. ಎರಡನೆಯದು, ಮಾರ್ಕ್ಸ್ ಗಳ ವಿಷಯದಲ್ಲಿ ಯಾವ ಮಾರ್ಕ್ ಅನ್ನ ಯಾವ ಸಂಸ್ಥೆ ಅಥವಾ ಯಾವ ಮಿನಿಸ್ಟ್ರಿ ಕೊಡುತ್ತೆ ಅಂತ. ಮೂರನೇದಾಗಿ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಬಗ್ಗೆ. ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದೇ ಕಮೆಂಟ್ ಅಲ್ಲಿ ಕೊಡಿ. ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿರ್ತಾರೋ ಅವರ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ 2 ಡೇಸ್ ನಂತರ ಪಿನ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ನಿಮ್ಮ ಉತ್ತರವನ್ನ ವೆರಿಫೈ ಮಾಡ್ಕೊಳ್ಳಿ. ಅಥವಾ ನಿಮಗೆ ಈ ಕ್ವೆಶನ್ ಗಳಲ್ಲಿ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡೋಣ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.